ಆರ್ ಆಲ್ ಕೈಂಡ್ ಎನಫ್. ನಾನು ಫಸ್ಟ್ ಡೇ ಚಾರ್ಜ್ ತಗೊಂಡ್ಬೇಕಾರೆ ನೀವೆಲ್ಲರೂ ಕೂಡ ಬಂದಿದ್ರಿ, ಅಲ್ಲೇ ವಿ ಹ್ಯಾಡ್ ಅವರ್ ಫಸ್ಟ್ ರೌಂಡ್ ಆಫ್ ಡಿಸ್ಕಷನ್. ತದಾದ ನಂತರ ಕೂಡ ವಿ ಆರ್ ಮೆನಿ ಆಫ್ ಯು ಹ್ಯಾವ್ ಬೀನ್ ಕಾಲಿಂಗ್ ಮೀ, ಮೆನಿ ಆಫ್ ಯು ಹ್ಯಾವ್ ಬೀನ್ ಟೇಕಿಂಗ್ ಇನ್ಫಾರ್ಮೇಶನ್. ಸೊ ಫಸ್ಟ್ಲಿ ಅದರ ಬಗ್ಗೆ ನಾನು ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ, ನನಗೆ ಎಷ್ಟು ಖುಷಿಯಾಗಿದೆ ಅಂತ, ಮೈ ಹ್ಯಾಪಿನೆಸ್ ಬಿಕಾಸ್ ದಿ ಓಪನ್ ರಿಲೇಶನ್ಶಿಪ್ ಬಿಟ್ವೀನ್ ದ ಪೊಲೀಸ್ ಆ್ಯಂಡ್ ದ ಪ್ರೆಸ್. ಈ ಜನರಲಿ ರಿಲೇಶನ್ಶಿಪ್ ಇರುತ್ತೆ, ಅದು ಓಪನ್ ಆಗೇ ಇರೋದಿಲ್ಲ, ಎಲ್ಲ ಮುಚ್ಚುಮರೆಯಲ್ಲೇ ಇರುತ್ತೆ. ಬಟ್ ಹಿಯರ್ ಒನ್ ವೆರಿ ವೆರಿ ಲವ್ಲಿ ಥಿಂಗ್, ಈ ಒಂದು ಏನು ಅಭ್ಯಾಸವನ್ನು ನೀವು ಮಾಡ್ಕೊಂಡಿದ್ದೀರಾ, ಐ ಥಿಂಕ್ ಇಟ್ ಹ್ಯಾಸ್ ಟು ಬಿ ರೆಪ್ಲಿಕೇಟೆಡ್ ಇನ್ ಆಲ್ ಪ್ಲೇಸಸ್, ಇನ್ ಆಲ್ ಪ್ಲೇಸಸ್. ಯಾಕಂದರೆ ಇನಿಷಿಯಲಿನೇ ನಮ್ಮ ನಿಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಕರೆಕ್ಟಾಗಿ ಆಗಿಬಿಟ್ರೆ, ದೆನ್ ವಿ ಕ್ಯಾನ್ ಆಲ್ವೇಸ್ ವರ್ಕ್ಔಟ್ ದಿ ಕಮಿಂಗ್ ಚಾಲೆಂಜಸ್. ಮುಂದೆ ಬರೋ ದಿನಗಳಲ್ಲಿ ಮತ್ತೆ ನಮ್ಮ ನಿಮ್ಮ ಮಧ್ಯೆ ಒಂದು ಪರ್ಸನಲ್ ಬಾಂಡಿಂಗ್ ಬಂದಾಗ, ಆ್ಯಂಡ್ ದಿಸ್ ಈಸ್ ದ ಬೆಸ್ಟ್ ವೇ. ನಮಗೆ ನಮ್ಮ ಜೊತೆ ಬ್ರೇಕ್ಫಾಸ್ಟ್ ಮಾಡಿ ನೀವು ಈ ಥರ ಒಂದು ಸಂವಾದವನ್ನು ಆಯೋಜಿಸಿರೋದು, ಇಟ್ ಈಸ್ ಐ ಥಿಂಕ್ ಅ ವೆರಿ ನೋಬಲ್ ಥಿಂಗ್. ನಾನು ಐ ವಿಲ್ ಇನ್ಸಿಸ್ಟ್ ದ್ಯಾಟ್ ಇನ್ ಆಲ್, ನಾನು ಹಾಲೇ ಹೇಳಿದ್ದೀನಿ, ಇನ್ ಆಲ್ ಡಿಸ್ಟ್ರಿಕ್ಟ್ಸ್ ಇದನ್ನು ಮಾಡಬೇಕು ಅಂತ. ಬಿಕಾಸ್ ವಿ ವಿಲ್ ಆಲ್ ಸ್ಟಾರ್ಟ್ ಆನ್ ಅ ಗುಡ್ ನೋಟ್, ಒಳ್ಳೆಯ ಒಂದು ಶುಭ ಆರಂಭ ಆಗಿ ಆಗುತ್ತೆ. ಇದನ್ನು ನಾವು ಬೇರೆ ಎಲ್ಲೂ ನೋಡಿಲ್ಲ, ಬೇರೆ ಇನ್ ಆಲ್ ಅದರ್ ಪ್ಲೇಸಸ್ ವಿ ಹ್ಯಾವ್ ನಾಟ್ ಸೀನ್ ದಿಸ್. ಸೊ ಫಸ್ಟ್ ಥಿಂಗ್ ವೆನ್ ಐ ಟೋಲ್ಡ್, ನಾವು ಗೋಪಿನಾಥ್ ಅವರಿಗೆ ಇದನ್ನೇ ಹೇಳಿದ್ದು, ಅಲ್ಲ ಈ ಥರ ಒಂದು ಯಾವಾಗಿಂದ ನೀವು ಮಾಡ್ತಾ ಇದ್ರೆ, ಇಲ್ಲ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು, ನಮಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಸೆಕೆಂಡ್ಲಿ ಐ ಥಿಂಕ್ ದಿಸ್ ಎಂಟೈರ್ ಬಿಲ್ಡಿಂಗ್ ಈಸ್ ವಂಡರ್ಫುಲ್, ತುಂಬ ಚೆನ್ನಾಗಿದೆ ಅದು. ಆ್ಯಂಡ್ ಐ ಆಲ್ಸೋ ಗಾಟ್ ಟು ನೋ ಇಟ್ ಇಸ್ ಸೆಲ್ಫ್ ಸಸ್ಟೈನಿಂಗ್, ಅಂದರೆ ನೀವು ಬೇರೆ ಯಾರಿಗೂ ಏನು ಕೇಳೋ ಅವಶ್ಯಕತೆ ಇಲ್ಲ. ಯು ಮೇ ಜನರೇಟ್ ಯುವರ್ ಓನ್ ರೆವಿನ್ಯೂ, ನಿಮ್ಮ ರೆವಿನ್ಯೂನ ನೀವೇ ಜನರೇಟ್ ಮಾಡ್ಕೊತೀರಾ ಅಂತ ಕೇಳ್ಪಟ್ಟೆ. ಇಟ್ ಈಸ್ ಅ ಮಾಡೆಲ್ ವೇ ಆಫ್ ರನ್ನಿಂಗ್ ಯುವರ್ ಸೊಸೈಟಿ, ನಿಮ್ಮ ಏನು ಸಂಘ ಇದೆ, ಇಟ್ ಈಸ್ ದ ರೈಟ್ ವೇ. ಯಾಕಂದರೆ ಯಾವಾಗ ನಾವು, ಅವರು ಗುಡ್ ಇಂಟೆನ್ಷನಲ್ಲೇ ಕೊಡ್ಬೋದು, ಯಾರು ಏನು ಬ್ಯಾಡ್ ಇಂಟೆನ್ಷನಲ್ಲಿ ಕೊಡೋದಿಲ್ಲ, ಗುಡ್ ಇಂಟೆನ್ಷನಲ್ಲಿ ಕೊಟ್ಟರೆ ಎಲ್ಲೋ ಒಂದು ಕಡೆ ಸ್ವಲ್ಪ ಮುಲಾಜ್ ನೋಡಬೇಕಾಗತ್ತೆ, ಯಾವಾಗೋ ಒಂದು ಕಡೆ ಯಾವಾಗೋ ಒಂದು ಟೈಮಲ್ಲಿ ನೋಡಬೇಕಾಗತ್ತೆ. ಬಟ್ ಇಲ್ಲಿ ಬಿಕಾಸ್ ಯು ಆರ್ ಸೆಲ್ಫ್ ಸಸ್ಟೈನಿಂಗ್, ನೀವು ಯಾರಿಗೂ ಏನು ಮುಲಾಜ್ ನೋಡೋ ಅವಶ್ಯಕತೆನೇ ಇಲ್ಲ. ವಾಸ್ತವಾಂಶನ ಬರೆಯೋದು, ಮುಂದೆ ಹೋಗೋದು, ವರದಿನ ನೀಡೋದು, ಮುಂದೆ ಹೋಗೋದು. ಸೊ ದಿಸ್ ಈಸ್ ಅ ವೆರಿ ವೆರಿ ಗುಡ್ ವೇ. ಐ ಥಿಂಕ್ ನಾನು ಇದು ಎಲ್ಲೂ ಕೇಳೇ ಇಲ್ಲ, ನಾನು ಈ ಥರ ಒಂದು ಸೆಲ್ಫ್ ಸಸ್ಟೈನಿಂಗ್ ಮೆಥಡ್ನ ಪ್ಲಾನ್ ಮಾಡಿ ನೋಡಿ. ನಿಮ್ಮ ಹಿರಿಯರು ಯಾರಿದ್ದಾರೆ, ಹೂ ಎವರ್ ವೇರ್ ಯುವರ್ ಸೀನಿಯರ್ಸ್, ಅವರ ವಿಷನ್ ನೋಡಿ ನೀವು. ಅವರಾಗ ಅವರೇನೆ ಇದನ್ನು ಪ್ಲಾನ್ ಮಾಡಿ, ಇಲ್ಲ ನಾಳೆ ನಮ್ಮ ಸಂಘದವ್ರು ಯಾರಿಗೂ ದೇ ಶುಡ್ ನಾಟ್ ಆಸ್ಕ್ ಮನಿ ಫ್ರಮ್ ಎನಿ ಒನ್ ಅಂತ ಹೇಳಿ ಅವರೇ ಏನೋ ಒಂದು ಈ ಥರ ಪ್ಲಾನ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ಅ ಟೆಸ್ಟಿಮೆಂಟ್ ಟು ದಿ ವಿಷನರಿ ಥಿಂಕಿಂಗ್ ಆಫ್ ಕೋಲಾರ್ ಪೀಪಲ್. ಎಲ್ಲರೂ ಹೇಳ್ತೀರ, ನೀವು ನೋಡಿ ಹೇಳಿದ್ರು ಇಲ್ಲಿ ನೀರಿಗೆ ಕಷ್ಟ ಅಂತ, ಬಟ್ ಹೌ ಮೆನಿ ಆಫೀಸರ್ಸ್ ಯು ಹ್ಯಾವ್ ಪ್ರೊಡ್ಯೂಸ್ಡ್, ಹೌ ಮೆನಿ ಯುನೋ ಪೊಲಿಟಿಷಿಯನ್ಸ್ ಮಿನಿಸ್ಟರ್ಸ್ ಯು ಹ್ಯಾವ್ ಪ್ರೊಡ್ಯೂಸ್ಡ್, ಆ್ಯಂಡ್ ಇಡೀ ವಿಶ್ವದಲ್ಲೇ ಫೇಮಸ್ ಆಗಿರೋ ಟೊಮೆಟೊನಲ್ಲಿಂದ ಬೆಳೆದು ಕಳಿಸ್ತೀರಾ ನೀವು. ಸೊ ಇಟ್ ಶೋಸ್ ಯುವರ್ ಹಾರ್ಡ್ ವರ್ಕಿಂಗ್ ನೇಚರ್. ನೀವು ಯಾವತ್ತೂ ಕೈ ಕೊಟ್ಟು ಕುತ್ಕೊಳೋರಲ್ಲ ಕೋಲಾರ ಅವರು. ಸೊ ಆ್ಯಂಡ್ ಇಟ್ ಇಸ್ ಸೀನ್ ಇವನ್ ಇನ್ ದ ಮೀಡಿಯಾ, ನೀವು ಅಷ್ಟೇ ಅಷ್ಟು ಹಾರ್ಡ್ ವರ್ಕಿಂಗ್ ಇದ್ದೀರಾ. ಇಟ್ ಈಸ್ ಅ ವೆರಿ ವಂಡರ್ಫುಲ್ ಥಿಂಗ್. ಎಲ್ಲರೂ ನನಗೆ ಕೇಳ್ತಾ ಇದ್ದಾರೆ ಕೋಲಾರ ಜನತೆ ಹೆಂಗೆ, ಕೋಲಾರ ಜನತೆ ಹೆಂಗೆ ಅಂತ. ದಟ್ ಇಸ್ ದ ಫಸ್ಟ್ ಕ್ವೆಶನ್ ಎವ್ರಿ ಒನ್ ಆಸ್ಕ್ಸ್. ಆ್ಯಂಡ್ ಐ ವುಡ್ ಲೈಕ್ ಟು, ಇವತ್ತು ಹೇಳ್ತೀನಿ, ನಾನು ಇಷ್ಟು ದಿನ ನಾನು ಹೇಳಿರಲಿಲ್ಲ, ಇವತ್ತು ಹೇಳ್ತೀನಿ, ದೇ ಆರ್ ದಿ ಮೋಸ್ಟ್ ಹಾರ್ಡ್ ವರ್ಕಿಂಗ್ ಪೀಪಲ್ ಇನ್ ದಿ ಎಂಟೈರ್ ಸ್ಟೇಟ್. ಅಂದರೆ ಕಷ್ಟಜೀವಿಗಳು, ಯಾವತ್ತೂ ಸೋಲನ್ನು ಒಪ್ಕೊಂಡಿಲ್ಲ ಅವರು. ಯಾಕಂದರೆ ಐ ಹ್ಯಾವ್ ನೋಟಿಸ್ ದಿಸ್ ಇನ್ ದ ಲಾಸ್ಟ್ 2 ವೀಕ್ಸ್, ಅವರು ಸೋಲು ಒಪ್ಪಲ್ಲ. ಅದೇನಿದೆ, ಅವರು ಅದನ್ನು ಇನ್ನೂ ಕಷ್ಟಪಡ್ತಾರೆ, ಇನ್ನೂ ಹೆಚ್ಚು ಪರವಾಗಿಲ್ಲ, ಬೇರೆಯವ್ರಿಗೆಲ್ಲ ಈಸಿಯಾಗಿ ಆಗ್ತಾ ಇದೆ, ನಮಗೆ ಇನ್ನೂ ಕಷ್ಟ ಇದ್ರೂ ಪರವಾಗಿಲ್ಲ, ನಾನು ಮಾಡ್ತೀವಿ, ಮಾಡಿ ತೋರಿಸ್ತೀವಿ ಅನ್ನೋದಕ್ಕೆ ಒಂದು ನಿದರ್ಶನ ಎಲ್ಲ ಕೋಲಾರ ಜನತೆ. ಆ್ಯಂಡ್ ಇಟ್ ಈಸ್ ಸೀನ್ ಇನ್ ಮೈ ಪ್ರೆಸ್ ಬ್ರದರ್ಸ್ ಆಲ್ಸೋ. ಸೊ ಫಸ್ಟ್ಲಿ ದಿಸ್ ಈಸ್ ದಿ ಫಸ್ಟ್ ಥಿಂಗ್ ಐ ವಾಂಟೆಡ್ ಟು ಟೆಲ್ ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ಇದನ್ನು ಹೇಳೋದಕ್ಕೆ ನಾನು ಇಷ್ಟಪಟ್ಟೆ. ಇವಾಗ ಕಮಿಂಗ್ ಟು ವಾಟ್ ಮೈ ಎಕ್ಸ್ಪೆಕ್ಟೇಷನ್ಸ್ ಆರ್, ಐ ವಿಲ್ ನೀಡ್ ಯು ಟು ಕ್ರಿಯೇಟ್ ಅವೇರ್ನೆಸ್ ಫಾರ್ ದ ಪೀಪಲ್. ನಮ್ಮ ಜನತೆಗೆ ಏನು ಕರೆಕ್ಟ್ ಮಾಹಿತಿ, ಕರೆಕ್ಟ್
ಸುದ್ದಿಯನ್ನು ತಲುಪಿಸೋ ಜವಾಬ್ದಾರಿ ಅದು ನಿಮ್ಮಲ್ಲಿದೆ. ಅದನ್ನು ಅದರ ಜೊತೆಗೆ ಜನರಲ್ಲಿ ಅರಿವನ್ನು ಮೂಡಿಸೋದು ನಿಮ್ಮ ಕೈಯಲ್ಲಿದೆ. ಸೊ ಅದನ್ನು ದಟ್ ಈಸ್ ವಾಟ್ ಐ ಮೇನ್ಲಿ ಎಕ್ಸ್ಪೆಕ್ಟ್ ಫ್ರಮ್ ಯು. ಅಲಾಂಗ್ ವಿತ್ ದಟ್ ಜನರ ಸಮಸ್ಯೆಗಳು, ಕೆಲವು ಸರ್ತಿ ಎಲ್ಲ ಸಮಸ್ಯೆಗಳು ನಮಗೆ ಪಟ್ ಅಂತ ಗೊತ್ತಾಗೋದಿಲ್ಲ, ಬಟ್ ಯು ಆರ್ ದಿ ಮೋಸ್ಟ್ ಗ್ರೌಂಡಲ್ಲಿ ಮೋಸ್ಟ್ ಆಕ್ಟಿವ್ ಆಗಿ ಕೆಲಸ ಮಾಡೋರು ನಮ್ಮ ಪ್ರೆಸ್ ಅವರು. ಪ್ರತಿ ಒಂದು ತಾಲೂಕು, ಪ್ರತಿ ಒಂದು ಹೋಬಳಿ ಲೆವೆಲಲ್ಲೂ ನೀವು ಯಾರನ್ನಾರು ಒಬ್ಬರನ್ನ ಪರಿಚಯ ಇದ್ದವ್ರು ಇದ್ದೇ ಇರ್ತಾರೆ. ಸೊ ಆ ಸಮಸ್ಯೆಗಳನ್ನು ನಮ್ಮ ಗಮನಕ್ಕೆ ತಂದರೆ ಖಂಡಿತವಾಗ್ಲೂ ಅದನ್ನು ನಾವು ನಿವಾರಣೆ ಮಾಡೋದಕ್ಕೆ ಅಥವಾ ಸಮ್ ಸೊಲ್ಯೂಷನ್ ಹುಡುಕೋದಕ್ಕೆ ನಾವು ಪ್ರಯತ್ನವನ್ನು ಪಡ್ತೀವಿ. ಸೊ ಅವೇರ್ನೆಸ್, ದೆನ್ ನಮ್ಮ ಕರೆಕ್ಟ್ ಇನ್ಫಾರ್ಮೇಷನ್ ನೀವು ನೀಡೋದಕ್ಕೆ, ಮತ್ತು ಈ ಏನು ಒಂದು ಸಣ್ಣ ಪುಟ್ಟ ತೊಂದರೆಗಳಿದ್ದಾವೆ ಆ ತೊಂದರೆಗಳನ್ನು ನಾವು ನಮ್ಮ ಗಮನಕ್ಕೆ ನೀವು ತರೋದು. ಸೊ ದೀಸ್ ತ್ರೀ ಆರ್ ಬ್ರಾಡ್ಲಿ ವಾಟ್ ಐ ಎಕ್ಸ್ಪೆಕ್ಟ್ ಫ್ರಮ್ ಮೈ ಪ್ರೆಸ್ ಬ್ರದರನ್. ಇದರಲ್ಲಿ ಎಲ್ಲರೂ ಇಲ್ಲಿ ಬಂದಿರೋದು ಏನೋ ಜನರಿಗೆ ಒಂದು ಸರ್ವಿಸನ್ನು ಮಾಡಿ ಹೋಗೋಣ ಅಂತ. ನೀವು ಕೂಡ ಆಗಿರ್ಬೋದು, ನಾವು ಕೂಡ ಆಗಿರ್ಬೋದು, ಎಲ್ಲರೂ ಯಾವ ರೀತಿ ಸರ್ವಿಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್. ಸೊ ಅದನ್ನು ವಿ ಬೋತ್ ಹ್ಯಾವ್ ಟು ವರ್ಕ್ ಹ್ಯಾಂಡ್ ಇನ್ ಹ್ಯಾಂಡ್. ನಾವು ಇಬ್ಬರೂ ಕೈಗೆ ಕೈ ಮಿಲಾಯಿಸಿ ನಾವು ಅದನ್ನು ಮಾಡ್ಕೊಂಡು ಹೋಗಬೇಕು. ಅದರ್ವೈಸ್ ದೇರ್ ಮೇ ಬಿ ಅ ಲಿಟಲ್ ಬಿಟ್ ಆಫ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆರ್ ಅ ಲಿಟಲ್ ಬಿಟ್ ಆಫ್ ಗ್ಯಾಪ್. ಈ ಗ್ಯಾಪ್ ಅವಾಯ್ಡ್ ಮಾಡೋಣಂತ. ಇಫ್ ದೇರ್ ಇಸ್ ಎನಿಥಿಂಗ್ ಯು ಕ್ಯಾನ್ ಆಲ್ವೇಸ್ ಡೈರೆಕ್ಟ್ಲಿ ಕಾಲ್ ಮಿ. ಆ್ಯಂಡ್ ಎನಿವೇ ಇವಾಗ ನೀವು ಯುವರ್ ಎಕ್ಸ್ಪೆಕ್ಟೇಷನ್ಸ್ ಐ ವಿಲ್ ನೀವು ಹೇಳಿದಾಗ ನಾವು ಅದನ್ನು ನೋಟ್ ಡೌನ್ ಮಾಡ್ಕೊತೀವಿ. ಒನ್ ಥಿಂಗ್ ದಟ್ ಅಧ್ಯಕ್ಷರು ಹೇಳ್ದಂಗೆ ಇಟ್ ಈಸ್ ಮೇನ್ಲಿ ಗಿವಿಂಗ್ ರೈಟ್ ಇನ್ಫಾರ್ಮೇಷನ್ ಕ್ವಿಕ್ ಆಗಿ ನಮಗೆ ಕೊಡೋ ಹಂಗೆ ಮಾಡಿದ್ರೆ ಐ ಕ್ಯಾನ್ ದಟ್ ವುಡ್ ಬಿ ಬೆಸ್ಟ್ ಥಿಂಗ್ ಅಂತ ಹೇಳಿದ್ರು. ಖಂಡಿತ, ಬಿಕಾಸ್ ಐ ನೋ ದ ಪ್ರೆಷರ್ ದಟ್ ಮೀಡಿಯಾ ಹ್ಯಾಸ್. ಅಂದರೆ ಇನ್ಫಾರ್ಮೇಷನ್ ಡಿಸಿಮಿನೇಷನ್ ಇಸ್ ಸೋ ಕ್ವಿಕ್ ನವರ್ ಡೇಸ್. ನಿಮಗೆ ಈವನ್ ಹಾಫ್ ಆನ್ ಅವರ್ ಡಿಲೇ ಈಸ್ ಕನ್ಸಿಡರ್ಡ್ ಯುನೋ ಬ್ರೂಟಲ್. ನಿಮಗೆ ಮೇಲ್ಗಡೆಯಿಂದ ಐ ನೋ ಯಾವ ಥರ ನಿಮ್ಗಳಿಗೆ ಬೈಗುಳಗಳು ಬರ್ತವೆ, ರೈಟಿಂಗಲ್ಲೂ ಬರುತ್ತೆ, ಎಲ್ಲದೂ ಬರುತ್ತೆ, ಐ ನೋ. ಅದಕ್ಕೋಸ್ಕರನೇ ವಿ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಗಿವ್ ಯು ಆಲ್ ಇನ್ಫಾರ್ಮೇಷನ್, ಆಲ್ ಇನ್ಪುಟ್ ಅಟ್ ದಿ ಅರ್ಲಿಯೆಸ್ಟ್. ಸಮ್ಟೈಮ್ಸ್ ಏನಾಗುತ್ತೆ, ಎಫ್ ಐ ಆರ್ ಆಗಿರೋದಿಲ್ಲ. ಯಾವಾಗ ಎಫ್ ಐ ಆರ್ ಆಗಿರೋದಿಲ್ಲ ಆವಾಗ ನಾನು ಒಫಿಷಿಯಲ್ ಆಗಿ ಕೊಡೋದಕ್ಕೆ ಬರೋದಿಲ್ಲ, ಬಿಕಾಸ್ ಅವ್ರ ಎಫ್ ಐ ಆರ್ ಅಲ್ಲಿ ಬೇರೆ ಥರ ಕೊಟ್ಬಿಡ್ಬೋದು. ಸೊ ಆವಾಗ ದೆನ್ ಇಟ್ ವಿಲ್ ಬಿ ಕಾಂಟ್ರಡಿಕ್ಟಿಂಗ್. ದಟ್ ಈಸ್ ದಿ ಓನ್ಲಿ ಟೈಮ್. ಸೊ ಜನರಲಿ ಐ ಇನ್ಸಿಸ್ಟ್ ದಟ್ ಎಫ್ ಐ ಆರ್ ಆದಮೇಲೆ ನಿಮಗೆ ಯಾವ ಇನ್ಫಾರ್ಮೇಷನ್ ಏನು ಬೇಕು ಇಮಿಡಿಯೇಟ್ ಆಗಿ ಕೊಡಿಸೋ ವ್ಯವಸ್ಥೆ ಮಾಡ್ತೀನಿ. ಬಟ್ ಬಿಫೋರ್ ಎಫ್ ಐ ಆರ್ ಇದ್ದರೆ ಐ ಕೆನಾಟ್ ಗಿವ್ ಇಟ್ ಆನ್ ರೆಕಾರ್ಡ್. ಸೊ ದಟ್ ಈಸ್ ಒನ್ ಥಿಂಗ್ ಐ ವಾಂಟ್ ಟು ಎಕ್ಸ್ಪ್ರೆಸ್ ಮೈ ಸೆಲ್ಫ್ ಟು ಆಲ್ ಆಫ್ ಯು. ನಿಮ್ಮೆಲ್ಲರಿಗೂ ಅದ್ರ ಬಗ್ಗೆ ಒಂದು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಜೊತೆಗೆ ನಾವು ಈ ಪ್ರೆಷರನ್ನು ಯಾವ ಥರ ಹ್ಯಾಂಡಲ್ ಮಾಡಬೇಕು, ಎಲ್ಲಿಂದ ಏನೇ ಪ್ರೆಷರ್ ಬರ್ಬೋದು, ಇಟ್ ಕ್ಯಾನ್ ಬಿ ಫ್ರಮ್ ದ ಪಬ್ಲಿಕ್, ಇಟ್ ಕ್ಯಾನ್ ಬಿ ಫ್ರಮ್ ಯುವರ್ ಬಾಸಸ್, ಇಟ್ ಕ್ಯಾನ್ ಬಿ ಫ್ರಮ್ ಯುನೋ ಎನಿ ಅದರ್ ಸೈಡ್. ಅವು ಎಲ್ಲವನ್ನು ನಾವು ಡಿಸ್ಕಷನ್ ಮಾಡಿ ಮಾಡ್ಬೋದು. ನಿಮಗೇನೇ ಇದ್ರೂ ನಮ್ಮ ಗಮನಕ್ಕೆ ತನ್ನಿ, ನಮಗೆ ಎಷ್ಟು ನಮ್ಮ ಎಕ್ಸ್ಪೀರಿಯೆನ್ಸ್ ಇದೆ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿದೆ, ಅದ್ರ ಮುಖಾಂತರ ನಿಮಗೆ ನಾವು ಏನಾದ್ರು ಒಂದು ಹೇಳ್ತೀವಿ. ಆ್ಯಂಡ್ ಯು ಕ್ಯಾನ್ ಆಲ್ವೇಸ್ ಟೆಲ್, ಇಲ್ಲ ಸರ್ ನಮಗೆ ಈ ಥರ ಇದೆ ಆ ಥರ ಇದೆ. ಅಂದರೆ ಡಿಸ್ಕಷನ್ ಈಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ಟುಡೇಸ್ ಮೀಟಿಂಗ್. ನಾನು ನಿಮ್ಮೆಲ್ಲರಿಗೂ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾವು ಎಲ್ಲಿ ತನಕ ಒಂದು ಡೈಲಾಗ್ನ ಓಪನ್ ಮಾಡ್ಕೊಂಡಿರ್ತೀವಿ ಅಲ್ಲಿ ತನಕ ಯಾವ ರೀತಿಯ ಯುನೋ ಇಶ್ಯೂಸ್ ಬರೋದಿಲ್ಲ. ಸೊ ಕೈಂಡ್ಲಿ, ಆ್ಯಂಡ್ ದ್ಯಾಟ್ ಇಸ್ ಅ ವೆರಿ ವ್ಯಾಲಿಡ್ ಪಾಯಿಂಟ್ ಮೇಡ್ ಬೈ ದ ಪ್ರೆಸಿಡೆಂಟ್. ಹೀ ಟೋಲ್ಡ್ ದ್ಯಾಟ್ ಈ ಪ್ರೆಸ್ ಅಂತ ಬೋರ್ಡ್ ಹಾಕ್ಕೊಂಡು ಮಾಡೋದು ಇಟ್ ಈಸ್ 100% ಕರೆಕ್ಟ್. ಆ್ಯಂಡ್ ಹಿ ಹ್ಯಾಸ್ ಸಜೆಸ್ಟೆಡ್ ಒನ್ ವೇ ಆಲ್ಸೋ. ನಾನು ಅದು ಡಿ ಸಿ ಅವ್ರ ಜೊತೆ ಒಂದು ಸ್ವಲ್ಪ ಡಿಸ್ಕಸ್ ಮಾಡಿ ಅದನ್ನು ಯಾವ ಥರ ಕಾರ್ಯರೂಪಕ್ಕೆ ತರ್ಬೋದು ಅಂತ ಖಂಡಿತವಾಗಲೂ ನಿಮ್ಮ ಇನ್ ಮೇ ಬಿ 2 weeks ವಿ ವಿಲ್ ಟ್ರೈ ಟು ಯುನೋ ಸಾರ್ಟ್ ಇಟ್ ಔಟ್ ಅದನ್ನ. ಇದರ ಜೊತೆಗೆ ಮೈ ಮೇನ್ ಏಮ್ ಆಫ್ ಕಮಿಂಗ್ ಇನ್ ಟು ದ ಡಿಸ್ಟ್ರಿಕ್ಟ್ ನಿಮ್ಮೆಲ್ಲರಿಗೂ ನಾವು ಆಲ್ರೆಡಿ ಹೇಳಿದ್ದೀವಿ. ಫಸ್ಟ್ ಈಸ್ ನಮ್ಮ ಲಾ ಆ್ಯಂಡ್ ಆರ್ಡರ್ ಪರ್ಸ್ಪೆಕ್ಟಿವಲ್ಲಿ ಐ ವಾಂಟ್ ಟು ಎನ್ಶೋರ್ ದ್ಯಾಟ್ ಎಲ್ಲರೂ ಕೂಡ ಒಂದು ಸ್ವಲ್ಪ ಯಾವುದೇ ರೀತಿಯ ಭಯ ಇಲ್ಲದೋ ಹಾಗೆ ಲಾ ಆ್ಯಂಡ್ ಆರ್ಡರ್ನ ಮೇಂಟೈನ್ ಮಾಡೋದು ನಮ್ಮ ಪ್ರೈಮರಿ ಆಬ್ಜೆಕ್ಟ್, ಪ್ರಥಮ ಕರ್ತವ್ಯ, ಫಾಲೋಡ್ ಬೈ
ನಮ್ಮ ಕ್ರೈಮ್ಸ್ ಏನಿದೆ, ಈ ಕ್ರೈಮ್ಸ್ ಬಗ್ಗೆ ಬೋತ್ ಪ್ರಿವೆನ್ಷನ್ ಆ್ಯಂಡ್ ಡಿಟೆಕ್ಷನ್ ಬೋತ್ ದಿಸ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ದಟ್ ವಿ ಆರ್ ಆಲ್ರೆಡಿ ವರ್ಕಿಂಗ್ ಆನ್. ಆ್ಯಂಡ್ ಹೋಪ್ಫುಲಿ ಇನ್ ದ ಲಾಸ್ಟ್ 2 weeks ನಿಮಗೆ ಒಂದು ಸ್ವಲ್ಪ ಐಡಿಯಾ ಬಂದಿದೆ, ನಾವು ಯಾವ ಥರ ಏನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ನಿಮಗೆ ಐಡಿಯಾ ಬಂದಿದೆ ಅಂತ ನಾನು ಅನ್ಕೊಂತೀನಿ. ಆ್ಯಂಡ್ ಥರ್ಡ್ಲಿ, ಕ್ರೈಮ್ಸ್ ಅಗೇನ್ಸ್ಟ್ ವಿಮೆನ್ ಆ್ಯಂಡ್ ಚೈಲ್ಡ್. ಸೊ ದಿಸ್ ಈಸ್ ಸಮಥಿಂಗ್ ದ್ಯಾಟ್ ನಾವು ಮತ್ತು ಡಿ ಸಿ ಅವರು ಒಂದು ಸ್ವಲ್ಪ ಬೇರೆ ಥರನೇ ಒಂದು ಅಪ್ರೋಚ್ ತೊಗೊಂಡಿದ್ದೀವಿ. ಈ ಅಪ್ರೋಚಲ್ಲಿ ವಿ ವಿಲ್ ಬಿ ಕೋಆರ್ಡಿನೇಟಿಂಗ್ ವಿತ್ ಆಲ್ ಡಿಪಾರ್ಟ್ಮೆಂಟ್ಸ್. ಜನರಲ್ಲಿ ಏನಾಗುತ್ತೆ, ಕ್ರೈಮ್ ಅಗೇನ್ಸ್ಟ್ ವುಮೆನ್ ಆ್ಯಂಡ್ ಚಿಲ್ಡ್ರನ್ ಅಂತ ಹೇಳಿದ ತಕ್ಷಣ ಸೀದಾ ಪೊಲೀಸ್ರದ್ದು ಒಂದಕ್ಕೇ ಬಂದುಬಿಡ್ತಾರೆ. ಬಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಒಂದು ಮಹಿಳೆಯ ಮೈಂಡ್ ಸೆಟ್ ಯಾವ ಥರ ಇರುತ್ತೆ, ಒಂದು ಮಗುವಿನ ಮೈಂಡ್ ಸೆಟ್ ಯಾವ ಥರ ಇರುತ್ತೆ. ಯೂನಿಫಾರ್ಮ್ ನೋಡಿದ ತಕ್ಷಣ ಸ್ವಲ್ಪ ಹಿಂಜರಿತಾರೆ. ಇಟ್ ಈಸ್ ಅ ಕಾಮನ್ ಫ್ಯಾಕ್ಟ್. ಈಗ ಪಬ್ಲಿಕ್ ಅವರು ಫ್ರೀಯಾಗೇ ಬಂದು ನಮ್ಮನ್ನು ಮಾತಾಡ್ಸೋದಿಲ್ಲ. ಯಾರ್ಯಾರು ಫ್ರೀಯಾಗಿ ಬಂದು ನನಗೆ ಮಾತಾಡಿಸ್ತಾ ಇದ್ದಾರೆ ಅಂದರೆ ನಾನು ಪ್ರೆಸ್ ಅಂತ 100% ಒಪ್ಕೊಂಡ್ಬಿಡ್ತೀನಿ. ನಾನು ಅವನು ಹೇಳೋದು ಬೇಡ. ಇಫ್ ಸಂಬಡಿ ಕಮ್ಸ್ ಫ್ರೀಲಿ ಆ್ಯಂಡ್ ಟಾಕ್ಸ್ ಟು ದ ಪೊಲೀಸ್, ಇಟ್ ಈಸ್ ಓನ್ಲಿ ದ ಪ್ರೆಸ್ ಹೂ ಕ್ಯಾನ್ ಕಮ್. ಬೇರೆ ಯಾರೂ ಅಷ್ಟು ಫ್ರೀಯಾಗೇ ಬಂದು ಮಾತಾಡೋದಿಲ್ಲ ನಮಗೆ. ಸೊ ಈಗ ಹೆಣ್ಮಕ್ಕಳು ಮತ್ತು ಈ ಮಕ್ಕಳು, ಹೆಂಗಸರು ಮತ್ತು ಮಕ್ಕಳು, ಅವರಿಗೆ ಯಾವ ರೀತಿ ನಾವು ಒಂದು ಸೇಫ್, ದೇ ಶುಡ್ ಫೀಲ್ ಸೇಫ್, ಒಂದು ಸೇಫ್ ಅಟ್ಮಾಸ್ಫಿಯರ್ನ ಕ್ರಿಯೇಟ್ ಮಾಡೋದಕ್ಕೆ ನಾವು ಮತ್ತು ಡಿ ಸಿ ಅವರು ಬೇರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸನ್ನು ಯಾವ ಥರ ಯುಟಿಲೈಸ್ ಮಾಡ್ಕೋಬೋದು ಅನ್ನೋದನ್ನು ಆಲ್ರೆಡಿ ಒಂದು 2 ಸರ್ತಿ ನಮ್ಮದು ಮೀಟಿಂಗ್ ಆಗಿದೆ. ಶಾರ್ಟ್ಲಿ ಡಿ ಸಿ, ಮೈಸೆಲ್ಫ್ ಆ್ಯಂಡ್ ಸಿ ಇ ಒ ವಿ ವಿಲ್ ಬಿ ಕಾಲಿಂಗ್ ಆಲ್ ಆಫ್ ಯು ಫಾರ್ ಒನ್, ಅದನ್ನು ನಿಮಗೆ ತಿಳಿಸೋದಕ್ಕೆ ನಾವು ಕರಿತೀವಿ. ಇದರ ಜೊತೆಗೆ ಅಗೇನ್ ಫೈನಲಿ ಜನರಿಗೆ ಸ್ಪಂದಿಸುವ ಪೊಲೀಸ್, ನಾನು ಫಸ್ಟ್ ಡೇ ಕೂಡ ಇದನ್ನು ಹೇಳಿದೆ, ಅವರ್ ಮೇನ್ ಏಮ್ ಈಸ್ ರೆಸ್ಪಾನ್ಸ್. ನಾವು ಯಾವ ಥರ ಜನರಿಗೆ ರೆಸ್ಪಾಂಡ್ ಮಾಡ್ತೀವಿ ಅಂತ. ಈಗ ಪೊಲೀಸ್ ಯಾ ಹಾಸ್ಪಿಟಲ್ಗೆ ಮತ್ತು ಪೊಲೀಸ್ ಸ್ಟೇಷನ್ಗೆ ಬರೋರು ಸುಮ್ಮನೆ ಅಂತೂ ಯಾರೂ ಬರೋದಿಲ್ಲ. ಅಲ್ಲಿ ಅವರಿಗೆ ಸಮಸ್ಯೆ ಇದ್ದಿದ್ದರಿಂದನೇ ಅವರು ಇಲ್ಲ ಆಸ್ಪತ್ರೆಗೆ ಬರ್ತಾರೆ, ಇಲ್ಲ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ. ಅಲ್ಲಿಗೆ ಬಂದಾಗ ದ ಫಸ್ಟ್ ಥಿಂಗ್ ದಟ್ ವಿ ನೀಡ್ ಟು ಡೂ ಇಸ್ ರೆಸ್ಪಾಂಡ್ ಟು ದೆಮ್. ಏನು ಅಂತ ಕೇಳ್ಕೋಬೇಕು. ಅದರಲ್ಲಿ ಸುಳ್ಳು ಇರುತ್ತೆ, ತಪ್ಪು ಇರುತ್ತೆ, ಎಲ್ಲ ಇರುತ್ತೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅವರ್ ಡ್ಯೂಟಿ, ನಮ್ಮ ಏನು ಕೆಲಸ, ನಮ್ಮ ಜವಾಬ್ದಾರಿ ಏನು ಅಂದರೆ ಅವರಿಗೆ ಕರೆಕ್ಟಾಗಿ ಸ್ಪಂದನೆ ಮಾಡೋದು. ತಪ್ಪಿತ್ತು ಅಂದರೆ ತಪ್ಪು ಅಂತ ಹೇಳಿ ಕಳಿಸೋದು, ಸರಿ ಇತ್ತು ಅಂದರೆ ಅವರಿಗೆ ಬೇರೆ ಯಾವ ಥರ ನ್ಯಾಯ ಒದಗಿಸೋದಕ್ಕೆ FIR ಮಾಡೋದಾ, NC ಮಾಡೋದಾ, ಅದನ್ನು ನಾವು ಮಾಡ್ಕೊಳೋದು. ಸೊ ಈ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಯೂತ್, ಐ ರಿಯಲೈಸ್ಡ್ ಒನ್ ಥಿಂಗ್ ದ್ಯಾಟ್ ಕೋಲಾರ್ ಹ್ಯಾಸ್ ಅ ಲಾಟ್ ಆಫ್ ಯೂತ್. ದ ಪರ್ಸೆಂಟೇಜ್ ಆಫ್ ಯೂತ್ ಈಸ್ ಪ್ರಿಟಿ ಹೈ ಇನ್ ಕೋಲಾರ್, ಆ್ಯಂಡ್ ದ್ಯಾಟ್ ಈಸ್ ಸೀನ್ ಇನ್ ದಿ ಕೈಂಡ್ ಆಫ್ ಕ್ರೈಮ್ಸ್ ವಿಚ್ ಯು ನೋ ಇನ್ ದ ಲಾಸ್ಟ್ 2 ಇಯರ್ಸ್ ನೀವು ನೋಡಿರ್ಬೋದು, 2 to 3 ಇಯರ್ಸಿಂದ ದ ಕೈಂಡ್ ಆಫ್ ಕ್ರೈಮ್ಸ್, ದ ಕೈಂಡ್ ಆಫ್ ಇಶ್ಯೂಸ್ ಆರ್ ದ್ಯಾಟ್ ಆರ್ ಕಮಿಂಗ್ ಅಪ್. ಅ ಲಾಟ್ ಆಫ್ ಜುವಿನೈಲ್ಸ್ ಆರ್ ಇನ್ವಾಲ್ವ್ಡ್, ಅ ಲಾಟ್ ಆಫ್ ಜುವಿನೈಲ್ಸ್ ಆರ್ ಅವರು ವಿಕ್ಟಿಮ್ಸ್ ಆಗ್ತಾ ಇದ್ದಾರೆ ಇದರಲ್ಲಿ. ಸೊ ಅವರಿಗೆ ನಾವು ಯಾವ ಥರ ಒಂದು ಮನವರಿಕೆ ಮಾಡೋದು, ಯಾವ ಥರ ಅವ್ರಿಗೆ ಬುದ್ಧಿ ಹೇಳೋದು ಅಂತ ಹೇಳೋದಿಲ್ಲ, ಅವ್ರಿಗೆ ನಾವು ಯಾವ ರೀತಿ ಅವ್ರಿಗೆ ಸಾಮಾಜಿಕ ಜ್ಞಾನವನ್ನು ನೀಡಬೇಕಾಗಿರೋದು, ಅದನ್ನು ಒಂದು ಆರಕ್ಷಕ ದಿನ ಅಂತ ನಾವು ಇವಾಗ ಶುರು ಮಾಡಿಕೊಂಡಿದ್ದೀವಿ. ಪ್ರತಿ ಆರಕ್ಷಕ ದಿನದಲ್ಲೂ, ಅದು ಮಂತ್ಲಿ 2 ಟೈಮ್ಸ್ ಆಗುತ್ತೆ, ಮಂತ್ಲಿ 2 ಟೈಮ್ಸ್, 15 ಡೇಸಿಗೆ 1 ಸರ್ತಿ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲ ಪೊಲೀಸ್ ಆಫೀಸರ್ಸ್ ರೈಟ್ ಫ್ರಮ್ ಮೀ ಅಂಟಿಲ್ ದಿ ಸಬ್ ಇನ್ಸ್ಪೆಕ್ಟರ್ ವಿಲ್ ವಿಸಿಟ್ 1 ಸ್ಕೂಲ್ ಆರ್ ಕಾಲೇಜ್ ಆ್ಯಂಡ್ ವಿ ವಿಲ್ ಟ್ರೈ ಟು ಪದೇ ಪದೇ ಅವ್ರಿಗೆ ಲಾ ಬಗ್ಗೆ ನಾವು ಅರಿವನ್ನು ಮೂಡಿಸೋದಕ್ಕೆ ನೋಡ್ತೀವಿ. ಮಕ್ಕಳಿಗೆ ಕೆಲವು ಸರ್ತಿ ಗೊತ್ತಿರೋದಿಲ್ಲ, ಏನು ಏನು ಯಾಕೆ ಏನು ಗೊತ್ತಿರೋದಿಲ್ಲ, ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ವಿಮೆನ್ ರಿಲೇಟೆಡ್ ಇಶ್ಯೂಸ್, ವಿಮೆನ್ ಆ್ಯಂಡ್ ಚೈಲ್ಡ್ ರಿಲೇಟೆಡ್ ಇಶ್ಯೂಸ್ ಕೆಲವು ಸರ್ತಿ ಅವ್ರಿಗೆ ಅರಿವೇ ಇರೋದಿಲ್ಲ. ಸೊ ಅದನ್ನು ನಾವು ಯಾವ ರೀತಿ ಅವ್ರಿಗೆ ಗಮನಕ್ಕೆ ತರಬೇಕು ಅದನ್ನು ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ಮಾದಕ ವಸ್ತುಗಳ ಬಗ್ಗೆ ಅವ್ರಿಗೆ, ಅದರಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ನಾವು ವಿಶೇಷವಾಗಿ ಅವ್ರಿಗೆ ತಿಳುವಳಿಕೆಯನ್ನು ನೀಡೋದಕ್ಕೆ ಒಂದು ಪ್ಲ್ಯಾನ್ ಮಾಡಿದ್ದೀವಿ. ಇದರ ಜೊತೆಗೆ ಸಿಂಪಲ್ಲಾಗಿ ಅವ್ರಿಗೆ ಅವ್ರ ಮೇಲೆ ಒಂದು FIR ಆದರೆ ಅವ್ರಿಗೆ ಮುಂದೆ ಜೀವನದಲ್ಲಿ ಏನಾಗುತ್ತೆ ಅನ್ನೋ ಒಂದು ಬುದ್ಧಿ ಬರಬೇಕು. ಒನ್ FIR ಹೌ ಮಚ್ ಎಫೆಕ್ಟ್ ಇಟ್ ಹ್ಯಾಸ್ ಆನ್ ಅ ಚೈಲ್ಡ್ಸ್ ಫ್ಯೂಚರ್ ಅನ್ನೋದ್ರ ಬಗ್ಗೆ ಅವ್ರಿಗೆ ಅರಿವು ಮೂಡಿಸ್ಬೇಕು. ಇದು ಅವ್ರಿಗೆ ಹೆದರ್ಸೋದು ಅಂತ ಹೇಳ್ತಾ ಇಲ್ಲ, ಅವ್ರಿಗೆ ಗೊತ್ತಿರೋದಿಲ್ಲ. ಈಗ ಕೇಸ್ ಅಂದರೆ ಏನು ಅಂತಲೂ ಗೊತ್ತಿರೋದಿಲ್ಲ, ಇದು ಮಾಡಿದ್ರೆ ಏನಾಗುತ್ತೆ ಅಂತಲೂ ಗೊತ್ತಿರೋದಿಲ್ಲ. ಅದನ್ನು ಅವ್ರಿಗೆ ತಿಳುವಳಿಕೆ ನೀಡೋದಕ್ಕೆ ನಾವು
ಒಂದು ಪ್ಲ್ಯಾನ್ ಮಾಡಿದ್ವಿ. ಸೊ ತ್ರೀ ಮೇನ್ ಪಾಯಿಂಟ್ಸ್ ಮೇಲೇ ನಾವು ಈ ಆರಕ್ಷಕ ದಿನವನ್ನು ಒಂದು ಆಚರಣೆ ಅಂತ ಹೇಳೋದಿಲ್ಲ, ಇಟ್ ಈಸ್ ಅ ಪ್ರೋಗ್ರಾಮ್ ವಿಚ್ ವಿ ಹ್ಯಾವ್ ಪ್ಲ್ಯಾನ್. ಅದರ ಜೊತೆಗೆ ಮಕ್ಕಳನ್ನೇ ಸ್ಟೇಷನ್ಗೆ ಕರೆಸೋದು, ತೆರೆದ ಮನೆ ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ, ಅದು ಇಟ್ಸ್ ಅ ಪ್ರೋಗ್ರಾಮ್ ವಿಚ್ ಹ್ಯಾಸ್ ಬೀನ್ ಗೋಯಿಂಗ್ ಆನ್. ಅದನ್ನು ನಾವು ಎಸ್ಪೆಷಲಿ ಈ ಪ್ರೈಮರಿ ಸ್ಕೂಲ್ ಅವ್ರಿಗೆ ಅದನ್ನು ನಾವು ಟಾರ್ಗೆಟ್ ಮಾಡೋಣ ಅಂತ ಇದ್ದೀವಿ. ಅಂದರೆ ಅವ್ರನ್ನ ಕರ್ಕೊಂಬಂದು ಸ್ಟೇಷನಲ್ಲಿ ಯಾವ ಥರ ಇದೆ, ಏನಾಗುತ್ತೆ, ಒಂದು ಸ್ಟೇಷನಿಗೆ ಬಂದಾಗ ಯಾವ ರೀತಿ ಎಲ್ಲಿ ಕುತ್ಕೋಬೇಕು, ಯಾರನ್ನ ಮಾತಾಡಿಸ್ಬೇಕು. ಈಗ ಕೆಲವು ಸರ್ತಿ ಸ್ಟೇಷನ್ಗೆ ಹೋದಾಗ ಜನರಿಗೆ ಯಾರಿಗೆ ಮಾತಾಡಿಸ್ಬೇಕು ಅಂತ ಗೊತ್ತಿರೋದಿಲ್ಲ, ಅವರು ಅಲ್ಲೇ ಪಾಪ ದಿನ ಎಲ್ಲ ವೇಟ್ ಮಾಡಬೇಕಾಗುತ್ತೆ, ಆಮೇಲೆ ಯಾರ್ಯಾರು ಬಂದು ಮಾತಾಡ್ಸಿದ್ರೆ ಅವಾಗ ಅವ್ರಿಗೆ ಹೇಳ್ತಾರೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡೋದಕ್ಕೆ ಈ ತೆರೆದ ಮನೆಯನ್ನು ಒಂದು ಓಪನ್ ಹೌಸ್ ಕಾನ್ಸೆಪ್ಟನ್ನು ಕೂಡ ನಾವು ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಮಾಡಬೇಕು ಅಂತ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಈ ದೀಸ್ ಪಾಯಿಂಟ್ಸ್ ಆರ್ ಮೇನ್ಲಿ. ಸೊ ದ ಫಸ್ಟ್ ಥಿಂಗ್ ಈಸ್ ದಿ ಕಾನ್ಸೆಪ್ಟ್ ಆಫ್ ಝೀರೋ ಎಫ್ ಐ ಆರ್. ಮೊದಲನೇ ಕಾನ್ಸೆಪ್ಟ್ ನಿಮಗೆ ಏನು ಗೊತ್ತಾಗಿರ್ಬೇಕು ಅಂದರೆ ಝೀರೋ ಎಫ್ ಐ ಆರ್. ಝೀರೋ ಎಫ್ ಐ ಆರ್ ಇಸ್ ಎನಿ ಕ್ರೈಮ್ ಕಮಿಟೆಡ್ ಎನಿವೇರ್ ಕ್ಯಾನ್ ಬಿ ರಿಜಿಸ್ಟರ್ಡ್ ಇನ್ ಎನಿ ಪೊಲೀಸ್ ಸ್ಟೇಷನ್ ಇನ್ ದ ಕಂಟ್ರಿ. ಸಪೋಸು ದರೋಡೆ ರಾಜಸ್ಥಾನಲ್ಲಾಗಿದೆ, ಅಲ್ಲಿ ಅವ್ರಿಗೆ ಸ್ಟೇಷನ್ಗೆ ಹೋಗೋದಕ್ಕೆ ಅವ್ರಿಗೆ ಭಯ ಇದೆ, ಅವರು ಕೋಲಾರಿಗೆ ಬಂದು ಕೋಲಾರಲ್ಲಿ ನಮ್ಮ ಸಿಟಿ ಟೌನ್ ಪೊಲೀಸ್ ಸ್ಟೇಷನಲ್ಲಿ ಎಫ್ ಐ ಆರ್ ಮಾಡಿಸ್ಬೋದು. ನಾವು ಆ ಎಫ್ ಐ ಆರ್ನ ಥ್ರೂ ಪ್ರಾಪರ್ ಚಾನಲ್ ನಮ್ಮ ಡಿ ಜಿ ಮುಖಾಂತರ ಅಲ್ಲಿನ ಡಿ ಜಿಗೆ ಬರೆದುಬಿಟ್ಟು ಅಲ್ಲಿ ಅದನ್ನು ಟ್ರಾನ್ಸ್ಫರ್ ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ಈ ಕಾನ್ಸೆಪ್ಟು ಮುಂಚೆ ಇರಲಿಲ್ಲ, ನಮ್ಮ ಸಿ ಸಿ ಟಿ ಎನ್ ಎಸ್ ಅಂತ ನಮ್ಮದು ಪೊಲೀಸ್ ಐ ಟಿ ಅಂತ ಏನಿದೆ ಅದರಲ್ಲಿ ಇರಲಿಲ್ಲ. ಕೇವಲ 3 or 4 ಸ್ಟೇಟ್ಸಲ್ಲಷ್ಟೇ ಇತ್ತು, ನೌ ಇಟ್ ಈಸ್ ಕಂಪ್ಲೀಟ್ಲಿ ನ್ಯಾಷನಲ್ ಲೆವೆಲಲ್ಲೂ ಕೂಡ ಇಂಪ್ಲಿಮೆಂಟ್ ಆಗಿದೆ. ಸೊ ಇದನ್ನು ದಿಸ್ ಇಸ್ ದ ಫಸ್ಟ್ ಪ್ರಾವಿಷನ್ ಯು ನೀಡ್ ಟು ಬಿ ಅವೇರ್ ಆಫ್. ನಿಮಗೆ ಏನು ಗೊತ್ತಿರಬೇಕು ಅಂದರೆ ಯಾರು ನಿಮ್ಮ ಹತ್ರ ಬರ್ತಾರೆ ಬಂದು ಈ ಥರ ಆಗಿದೆ, ಅಲ್ಲಿ ಮುಂಬೈಯಲ್ಲಿ ಆಗಿದೆ, ನಮಗೆ ಒಂಚೂರು ಹೆಲ್ಪ್ ಮಾಡಿ, ಮುಂಬೈಯಲ್ಲಿ ಯಾರಿಗಾರು ಮಾತಾಡಿ ಅಂತ. ಯಾರು ಮುಂಬೈ ಮಾತಾಡೋ ಅವಶ್ಯಕತೆ ಇಲ್ಲ, ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಕೊಟ್ಟು ಅದನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಕೊಡಬೇಕು. ಇದರಲ್ಲಿ ಬರುವ ಒಂದು ಟೆಕ್ನಿಕಲ್ ಕಾಂಪ್ಲಿಕೇಶನ್ ಈಸ್ ಇನ್ವೆಸ್ಟಿಗೇಷನ್ ವಿಲ್ ಬಿ ಡನ್ ಬೈ ದಟ್ ಪರ್ಸನ್ ಓನ್ಲಿ. ಮುಂಬೈಗೆ ಹೋಗ್ಬಿಟ್ಟು ಅಲ್ಲೇ ಅವರೇ ಇನ್ವೆಸ್ಟಿಗೇಷನ್ ಮಾಡ್ತಾರೆ, ಅದು ಈ ಕಂಪ್ಲೇನೆಂಟ್ಗೆ ಸ್ವಲ್ಪ ತೊಂದರೆ ಆಗ್ಬೋದು. ಯಾಕಂದರೆ ಮತ್ತೆ ಅವ್ರು ಅಲ್ಲಿಗೆ ಹೋಗ್ಬಿಟ್ಟು ಒಂದು ಪಂಚನಾಮೆ ಮಾಡಬೇಕಾಗತ್ತೆ, ಮಹಾಜರ್ ಮಾಡಬೇಕಾಗತ್ತೆ, ಸೊ ಅವ್ರು ಕರೆದಾಗೆಲ್ಲ ಹೋಗಬೇಕಾಗತ್ತೆ, ಅದನ್ನು ದಟ್ ಕ್ಯಾನ್ ಬಿ ಒನ್ ಡಿಫಿಕಲ್ಟಿ. ಸೊ ದಿಸ್ ಇಸ್ ದಿ ಫಸ್ಟ್ ಪಾಯಿಂಟ್, ಝೀರೋ ಎಫ್ ಐ ಆರ್. ನಿಮ್ಮೆಲ್ಲರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಇರಲಿ ಅಂತ ಅಷ್ಟೆ. ಸೊ ಆ್ಯಂಡ್ ನಿಮಗೆಲ್ಲ ಗೊತ್ತಿದೆ ಎಫ್ ಐ ಆರ್ ಯಾರು ಕಂಪ್ಲೇಂಟ್ ಕೊಡ್ತಾರೆ, ಕಂಪ್ಲೇಂಟನ್ನು ನಾವು ರಿಸೀವ್ ಮಾಡ್ಕೊಳ್ಳೇಬೇಕು. ಆನ್ಲೈನ್ ಮುಖಾಂತರ ಇಮೇಲ್ ಅಲ್ಲಿ ಮುಖಾಂತರ ಕಳಿಸಿದ್ರು ಅದು ರಿಸೀವ್ ಆಗಿರಿದ್ರೆ ರಿಸೀವ್ ಆಗಿರೋದನ್ನು ಅವ್ರಿಗೆ ವಾಪಸ್ ಒಂದು ಹಿಂಬರಹನ್ನು ನೀಡಬೇಕು ನಾವು. ಹಿಂಬರಹ ಕ್ಯಾನ್ ಬಿ ಎನಿಥಿಂಗ್, ಇಟ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ಹಿಂಬರಹ ಹ್ಯಾಸ್ ಟು ಬಿ ಗಿವನ್. ಅದರ ಜೊತೆಗೆ ಆ್ಯನ್ ಅದರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ ಇಸ್ ಎಫ್ ಐ ಆರ್ನ ಆನ್ಲೈನ್ ಮುಖಾಂತರ ರಿಜಿಸ್ಟರ್ ಮಾಡೋದಕ್ಕೆ ಪ್ರಾವಿಷನ್ ನಮ್ಮ ಪೊಲೀಸ್ ಐ ಟಿಯಲ್ಲಿ ಇಲ್ಲ. ಅವರು ಫಿಸಿಕಲಾಗೆ ಬಂದುಬಿಟ್ಟು ಒಂದು ಇ ಸಿಗ್ನೇಚರ್ ಮಾಡಬೇಕು. ನಾವು ಅದನ್ನು ತೊಗೊಂಡಿದ್ರು ಆ ಫೈನಲ್ ಪೊಲೀಸ್ ಐ ಟಿಯಲ್ಲಿ ಅದನ್ನು ತೊಗೊಳೋದಕ್ಕೆ ಅವರು ಅಕ್ಸೆಪ್ಟ್ ಮಾಡೋದಕ್ಕೆ ಒಂದು ಇ ಸಿಗ್ನೇಚರ್ ಕೇಳುತ್ತೆ. ಆ ದೇ ಮೇ ಹ್ಯಾವ್ ಸೆಂಟ್ ದಿ ಕಂಪ್ಲೇಂಟ್ ಇನ್ ಇಮೇಲ್, ಬಟ್ ವಿತಿನ್ 3 ಡೇಸ್ ಅವರು ಬಂದು ಫಿಸಿಕಲಾಗಿ ಸೈನ್ ಮಾಡಿದ್ರಷ್ಟೇ ಅದು ಎಫ್ ಐ ಆರ್ ಆಗಿ ರಿಜಿಸ್ಟರ್ ಆಗುತ್ತೆ. ಸೊ ಈ ಕಾನ್ಸೆಪ್ಟನ್ನು ಕೂಡ ನಿಮಗೆ ಐ ಥಿಂಕ್ ಇಟ್ ಈಸ್ ಬೆಟರ್ ಇಫ್ ಯು ನಿಮಗೆ ಗಮನದಲ್ಲಿದ್ದರೆ ಇದು ಸೂಕ್ತ. ಕೆಲವು ಸರ್ತಿ ಹೇಳ್ತಾರೆ ಇಲ್ಲ ಸರ್ ನಾವು ಎಫ್ ಐ ಆರ್ ಕಳಿಸಿದ್ವಿ ಆನ್ಲೈನು ಏ ಮಾಡ್ತಿಲ್ಲ ಅವರು ಅಂತ. ಇದರಲ್ಲಿ ಟೆಕ್ನಿಕಲ್ ಆಸ್ಪೆಕ್ಟ್ ಇದಿರುತ್ತೆ, ಇಲ್ಲ ಅಂದರೆ ಅದೇ ಎಫ್ ಐ ಆರ್ ನಮ್ಮ ಸಿ ಸಿ ಟಿ ಎನ್ ಎಸ್ ಅಲ್ಲಿ ತೊಗೊಳೋದಿಲ್ಲ, ಪೊಲೀಸ್ ಐ ಟಿಯಲ್ಲಿ ತೊಗೊಳೋದೇ ಇಲ್ಲ. ಸೊ ದಿಸ್ ಈಸ್ ದಿ ಆ್ಯನ್ ಅದರ್ ಇಂಪಾರ್ಟೆಂಟ್ ಪಾಯಿಂಟ್ ದ್ಯಾಟ್ ಯು ನೀಡ್ ಟು ಬಿ ಅವೇರ್ ಆಫ್. ನೌ ಕಮಿಂಗ್ ಟು ಈ ನಮ್ಮ ಸ್ಪಾಟ್ ಮಹಾಜರ್ ವಿಟ್ನೆಸ್ ಸ್ಟೇಟ್ಮೆಂಟು ಆ್ಯಂಡ್ ನಮ್ಮ ಅಕ್ಯೂಸ್ಡ್ ಸ್ಟೇಟ್ಮೆಂಟು, ಇದು ಎಲ್ಲವನ್ನು ಕೂಡ ಇವಾಗ ಹೀನಸ್ ಕೇಸಸ್ಸಲ್ಲಿ ಅಂದರೆ ಯಾವ ಅಬೌವ್ 7 ಇಯರ್ಸ್ ಯಾವ್ದು ಪನಿಷ್ಮೆಂಟ್ ಇದೆ ಕಂಪಲ್ಸರಿ ವಿಡಿಯೋ ರೆಕಾರ್ಡಿಂಗ್ ಮಾಡಬೇಕು. ಅದಕ್ಕೆ ನಮಗೆ ಒಂದು ಆ್ಯಪನ್ನು ಕೊಟ್ಟಿದ್ದಾರೆ ನಮ್ಮ ಕರ್ನಾಟಕ ಗೌರ್ಮೆಂಟೇ, ಕರ್ನಾಟಕ ಸರ್ಕಾರನೇ ಒಂದು ಆ್ಯಪನ್ನು ಒಂದು ನಮ್ಮ ಪೊಲೀಸ್ ಕಂಪ್ಯೂಟರ್ ವಿಂಗ್ ಕಡೆಯಿಂದ ಒಂದು ಆ್ಯಪನ್ನು ಮಾಡಿಸಿ ಆ ಆ್ಯಪ್ ಮುಖಾಂತರ ಡೈರೆಕ್ಟಾಗಿ ನಮ್ಮ ಕ್ಲೌಡ್ಗೆ ಅಪ್ಲೋಡ್ ಆಗುತ್ತೆ. ಅಲ್ಲಿ
ಕೋರ್ಟ್ ಹಿಯರಿಂಗ್ ನಡೆಯೋ ಟೈಮಲ್ಲಿ ಅದನ್ನು ಅವರು ಆಕ್ಸೆಸ್ ಮಾಡ್ಬೋದು. ಯಾರು ಜಡ್ಜ್ ಕ್ಯಾನ್ ಆಕ್ಸೆಸ್ ಇಟ್ ಡೈರೆಕ್ಟ್ಲಿ ಫ್ರಮ್ ದೇರ್, ಪ್ರಾಸಿಕ್ಯೂಷನ್ ಕ್ಯಾನ್ ಆಕ್ಸೆಸ್ ಇಟ್ ಡೈರೆಕ್ಟ್ಲಿ ಫ್ರಮ್ ದೇರ್. ಇದನ್ನು ಮೊದಲನೇ ಬಾರಿಗೆ ಕೋಲಾರಲ್ಲೇ ನಾವು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಒಂದು ವಾರದಿಂದ ನಾವು ಶುರು ಮಾಡಿದ್ದೀವಿ. ಎಲ್ಲ ಹೀನಸ್ ಕೇಸಸ್ಸನ್ನು ನಾವು ವಿಡಿಯೋ ರೆಕಾರ್ಡಿಂಗನ್ನು ಮಾಡ್ತಾ ಇದ್ದೀವಿ. ಸ್ಪಾಟ್ ಮಹಾಜರ್ ಆಗಿರ್ಬೋದು, ಪಂಚ್ ವಿಟ್ನೆಸ್ ಸ್ಟೇಟ್ಮೆಂಟ್ ಇರ್ಬೋದು, ವಿಟ್ನೆಸ್ ಸ್ಟೇಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ವಿಚಾರನೂ ನಾವು ಆಲ್ರೆಡಿ ಆನ್ ಪೈಲಟ್ ಬೇಸಿಸ್ ವಿ ಹ್ಯಾವ್ ವಾಲಂಟಿಯರ್ಡ್ ಫ್ರಮ್ ಕೋಲಾರ್ ಆ್ಯಂಡ್ ವಿ ಆರ್ ಡೂಯಿಂಗ್ ಇಟ್ ಆಲ್ರೆಡಿ ನಮ್ಮ ಕಡೆಯಿಂದ. ಬಟ್ ಇದರಲ್ಲಿ ಏನು ಇಶ್ಯೂಸ್ ಇದೆ ಅದನ್ನು ನಾವು ಪಿ ಸಿ ಡಬ್ಲ್ಯೂ ಅವ್ರ ಗಮನಕ್ಕೆ ತಂದುಬಿಟ್ಟು ಅದನ್ನು ಮತ್ತೆ ಯಾವ ಥರ ನಾವು ರಿಸಾಲ್ವ್ ಮಾಡ್ಬೋದು ಅನ್ನೋದನ್ನು ಅವ್ರಿಗೆ ಒಂದು ಡೀಟೇಲ್ಡ್ ರಿಪೋರ್ಟನ್ನು ಕೂಡ ಕೊಡ್ತೀವಿ ನಾವು. ಸೊ ಈ ಒಂದು ವಿಚಾರ ನಿಮ್ಮ ಗಮನಕ್ಕೆ ಇರಬೇಕು. ಯಾಕಂದರೆ ಯು ಕ್ಯಾನ್ ಆಲ್ವೇಸ್ ಆಸ್ಕ್ ಯಾಕೆ ನೀವು ಮಾಡ್ತಾ ಇಲ್ಲ. ನೀವು ನಾವು ಇದನ್ನು ಏನಕ್ಕೆ ಮ್ಯಾಂಡೇಟ್ ಮಾಡಿದ್ದಾರೆ ಅಂದರೆ ವಿಟ್ನೆಸಸ್ಸು ಹಾಸ್ಟೈಲ್ ಆಗ್ತಾಯಿತ್ತು. ಎಲ್ಲ ನಮ್ಮ ಟ್ರಯಲ್ ನಡಿಬೇಕಾದ್ರೆ ಅವರು ಹಾಸ್ಟೈಲ್ ಆಗ್ತಾಯಿದ್ರು, ಅದನ್ನು ಅವಾಯ್ಡ್ ಮಾಡೋದಕ್ಕೆ. ಯಾಕಂದರೆ ಇಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಇದೆ. ಹಿಂದೆ ಅವರು ಇಲ್ಲ ನನಗೆ ಗೊತ್ತಿರಲಿಲ್ಲ ಏನೋ ಅವರು ಹೇಳಿ ಅವ್ರು ಬರ್ಕೊಂಡಿದ್ದಾರೆ ನಾನು ಸುಮ್ಮನೆ ಅದನ್ನು ಸೈನ್ ಮಾಡಿದೆ ಈ ಥರ ಎಲ್ಲ ಹೇಳೋರು ಅವರು. ಇವಾಗ ಅಲ್ಲಿ ಪ್ಲೇ ಮಾಡಿಬಿಡ್ತಾರೆ, ಅಲ್ಲಿ ಜಡ್ಜ್ ಮುಂದೆನೇ ಪ್ಲೇ ಮಾಡಿಬಿಡ್ತಾರೆ, ಏನಪ್ಪ ಇದು ನೀನು ಹೇಳಿದೆಯೋ ಇಲ್ವೋ ಅಂತ ಕೇಳ್ತಾರೆ. ಸೊ ದ್ಯಾಟ್ ಈಸ್ ಅನ್ ಅ ನ್ಯೂ ಆಸ್ಪೆಕ್ಟ್ ವಿಚ್ ಎಸ್ ಕಮ್ ಇನ್ ದಿಸ್ ಲಾ. ಸೊ ದೀಸ್ ಈ ಇದೆಲ್ಲ ಬಂದುಬಿಟ್ಟು ಒಂದು ಇನ್ವೆಸ್ಟಿಗೇಷನ್ ರಿಲೇಟೆಡ್. ಮತ್ತು ಇನ್ನೊಂದು ನಾವು ಪ್ರೊಸೀಜರಲ್ಲಿ ನಮ್ಮದು ಬಿ ಎನ್ ಎಸ್ ಎಸ್ ಅಲ್ಲೂ ಕೆಲವು ಚೇಂಜಸ್ ಮಾಡಿದ್ದಾರೆ. ಇವಾಗ ಒಂದು ಅರೆಸ್ಟ್ ಮಾಡಬೇಕು ವಿಚ್ ಇಸ್ ಲೆಸ್ ದೆನ್ 7 ಇಯರ್ಸ್, ಯಾರನ್ನಾರು ಅರೆಸ್ಟ್ ಮಾಡಬೇಕು ಅಂದರೆ ನಾವು ಡಿ ಎಸ್ ಪಿ ಅವ್ರದ್ದು ಪರ್ಮಿಷನ್ ತೊಗೊಂಡೇ ಮಾಡಬೇಕಾಗಿರುತ್ತೆ ಲೆಸ್ ದೆನ್ 7 ಇಯರ್ಸ್. ಮೋರ್ ದೆನ್ 7 ಇಯರ್ಸ್ಗೆ ಎನಿವೇ ಯಾರ್ದು ಏನು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಇಟ್ ಕ್ಯಾನ್ ಬಿ ಡನ್ ಬೈ ದ ಎಸ್ ಎಚ್ ಒ ಆರ್ ದಿ ಐ ಒ ಓನ್ಲಿ. ಬಟ್ ಲೆಸ್ ದೆನ್ 7 ಇಯರ್ಸ್ ಇದ್ದು ಅದರಲ್ಲಿ ಯಾರನ್ನಾರು ಅರೆಸ್ಟ್ ಮಾಡಬೇಕು ಅಂದರೆ ಡಿ ಎಸ್ ಪಿ ಅವರ ಅನುಮತಿಯನ್ನು ಪಡೆದುಕೊಂಡೇ ಮಾಡಬೇಕಾಗುತ್ತೆ. ಅದರ ಜೊತೆಗೆ ಸಪೋಸ್ ಯಾವುದೋ ಒಂದು ಕಂಪ್ಲೇಂಟ್ ಬರುತ್ತೆ ಅಂತ ಅನ್ಕೊಂಡು, ಒಂದು ಪೆಟಿಷನ್ ಬರುತ್ತೆ ಇಲ್ಲ ಒಂದು ಕಂಪ್ಲೇಂಟ್ ಬರುತ್ತೆ, ಡಿ ಎಸ್ ಪಿ ಹ್ಯಾಸ್ ದ ಪವರ್ ಟು ಕಂಡಕ್ಟ್ ಅ ಪ್ರಿಲಿಮಿನರಿ ಎನ್ಕ್ವೈರಿ ವಿತಿನ್ 15 ಡೇಸ್ ಆ್ಯಂಡ್ ಓನ್ಲಿ ದೆನ್ ರಿಜಿಸ್ಟರ್ ಅನ್ ಎಫ್ ಐ ಆರ್. ಇದು ಕೆಲವು ಜಡ್ಜ್ಮೆಂಟ್ಗಳಲ್ಲಿತ್ತು. ಇಫ್ ಯು ನೋ ಇನ್ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ಗಳಲ್ಲಿ ಇದು ಇತ್ತು. ಲಲಿತಾ ಕುಮಾರಿ ಜಡ್ಜ್ಮೆಂಟಲ್ಲಿ ದಿಸ್ ವಾಸ್ ದೇರ್ ವೇರ್ ಪ್ರಿಲಿಮಿನರಿ ಎನ್ಕ್ವೈರಿ ಕುಡ್ ಬಿ ಡನ್. ಬಟ್ ಇವಾಗ ಇಟ್ ಹ್ಯಾಸ್ ಕಮ್ ಇನ್ ದ ಲಾ ಓನ್ಲಿ, ಲಾ ಅಲ್ಲೇ ಬಂದ್ಬಿಟ್ಟಿದೆ. ಏನು ಡಿ ಎಸ್ ಪಿ ಅವ್ರಿಗೆ ಅನ್ಸಿದ್ರೆ ಸಪೋಸ್ ಒಂದು ಕಂಪ್ಲೇಂಟ್ ಬರುತ್ತೆ ಆ್ಯಂಡ್ ಎಫ್ ಐ ಆರ್ ಈಸ್ ನಾಟ್ ಮ್ಯಾಂಡೇಟ್ರಿ, ಅದನ್ನು ಒಂದು ಪ್ರಿಲಿಮಿನರಿ ಎನ್ಕ್ವೈರಿಯನ್ನು ಮಾಡಿ ನಂತರ ಎಫ್ ಐ ಆರ್ನ ಮಾಡ್ಬೋದು, ಇಲ್ಲ ಹಾಗೇನೆ ಬಿಡ್ಬೋದು. ದ್ಯಾಟ್ ಆಲ್ಸೋ ಆನ್ ಆಪ್ಷನ್ ಇಸ್ ದೇರ್. ಸೊ ಇದನ್ನು ಏನಕ್ಕೆ ಮಾಡಿದ್ದಾರೆ ಅಂದರೆ ಎಲ್ಲವನು ಎಫ್ ಐ ಆರ್ ಮಾಡಬೇಕು 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 ಅಂತ ಹೋದರೆ ಕೆಲವು ಸರ್ತಿ ಎಫ್ ಐ ಆರ್ ಆಗುತ್ತೆ ನಂತರ ಅದು ಬಿ ರಿಪೋರ್ಟ್ ಆಗುತ್ತೆ. ಅದು ಯಾಕೆ ಮಾಡಬೇಕು ಅನ್ನೋದನ್ನು ಆ ಒಂದು ಆಲೋಚನೆ ಮೇರೆಗೆ ಇದನ್ನು ಮಾಡಿದ್ರು. ಸೊ ದಿಸ್ ಈಸ್ ಒನ್ ಮೋರ್ ಪಾಯಿಂಟ್ ವಿಚ್ ಐ ಥಿಂಕ್ ಈಸ್ ರೆಲೆವೆಂಟ್ ಟು ಮೈ ಪ್ರೆಸ್ ಬ್ರದರ್ ಅಂತ. ಸೊ ಇದನ್ನು ಕೂಡ ನೀವು ಜ್ಞಾಪಕ, ಯಾರ್ಯಾರು ಬರ್ತಾ ನಿಮ್ಗೆ ಸರ್ ಎಫ್ ಐ ಆರ್ ಮಾಡ್ತಾ ಇಲ್ಲ ಹಂಗೆ ಹಿಂಗೆ ಅಂತ. ಸೊ ಅವಾಗ ಈ ಒಂದು ಪಾಯಿಂಟ್ ಕೂಡ ನೀವು ಅವ್ರಿಗೆ ಹೇಳ್ಬೋದು, ಇಲ್ಲಪ್ಪ ನೀನು ಡಿ ಎಸ್ ಪಿಗೆ ಹೋಗು ಎನ್ಕ್ವೈರಿ ಮಾಡ್ತಾನೆ ಅವನು, ಎನ್ಕ್ವೈರಿ ಮಾಡಾದ್ಮೇಲೂ ಇತ್ತು ಅಂದರೆ ಮಾಡಿಸ್ತಾನೆ. ಬಟ್ ವಿ ವಿಲ್ ನಾಟ್ ಯೂಸ್ ದಿಸ್, ಎಲ್ಲ ಟೈಮಲ್ಲೂ ಯೂಸ್ ಮಾಡಲ್ಲ ಇದನ್ನು. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ವಿ ಆಲ್ಸೋ ನೋ. ಸೊ ಆನ್ ಕೇಸ್ ಟು ಕೇಸ್ ಬೇಸಿಸ್ ಓನ್ಲಿ ದಿಸ್ ವಿಲ್ ಬಿ ಟೇಕನ್. ಸೊ ಈ ಒಂದು ಪಾಯಿಂಟ್ ಈಸ್ ಆಲ್ಸೋ ಸಮಥಿಂಗ್ ದ್ಯಾಟ್ ಯು ನೀಡ್ ಟು ಕೀಪ್ ಇನ್ ಮೈಂಡ್. ಇದರ ಜೊತೆಗೆ ಈ ಒಂದು ನಮ್ಮ ರೇಪ್ ವಿಕ್ಟಿಮ್ಸ್ಗೆ ಯಾರು ವಿಮೆನ್ ಇದ್ದರು ಅವ್ರಿಗೆ ಮೆಡಿಕಲ್ ಮಾಡಿಸ್ಬೇಕಾದ್ರೆ ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಅಂತ ಇತ್ತು. ಇವಾಗ ಅದು ಆ್ಯಸ್ ಸೂನ್ ಆ್ಯಸ್ ಪಾಸಿಬಲ್ ಇಲ್ಲ, ದೇ ಹ್ಯಾವ್ ಗಿವನ್ ಟೈಮ್ ಲೈನ್ 3 ಡೇಸ್ 7 ಡೇಸ್ ಕೊಟ್ಬಿಟ್ಟಿದ್ದಾರೆ ಅವರು. ಸೊ ಡಾಕ್ಟರ್ಸ್ ಹಿಂದೆ ಪ್ರೊಸೀಜರಲ್ ಲ್ಯಾಬ್ಸಲ್ಲಿ ಅದರಲ್ಲಿ ಕಾಣಿಸ್ಕೊತಾ ಇತ್ತು, ಎಲ್ಲಿ ಡಾಕ್ಟರ್ ಕೈಗೆ ಸಿಗ್ತಾ ಇರಲಿಲ್ಲ ಅಥವಾ ಅವರು ಅದು ಡೀಲೇ ಹಾಕ್ಕೊಂಡು ಹೋಗೋದು, ಆಮೇಲೆ ನಂತರ ಡಿಫೆನ್ಸ್ ಅವ್ರಿಗೆ ಅದು ಹೆಲ್ಪ್ ಆಗೋದು. ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇವಾಗ ಒಂದು ಸ್ಟಿಪ್ಯುಲೇಟೆಡ್ ಟೈಮ್ ಪೀರಿಯಡ್ ಕೊಟ್ಟಿದ್ದಾರೆ ಆ್ಯಂಡ್ ಪ್ರಿಫರೇಬ್ಲಿ ಬೈ ಅ ಲೇಡಿ ಡಾಕ್ಟರ್ ಅಂತಲೂ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಎನಿ ಮೆಡಿಕಲ್ ಎಕ್ಸಾಮಿನ. ಅದ್ರ ಜೊತೆಗೆ ನಾವೇನು ಮ್ಯಾಜಿಸ್ಟ್ರೇಟ್ ಮುಂದೆ ಒಂದು ಸ್ಟೇಟ್ಮೆಂಟ್ನ ಕೊಡ್ತಾರಲ್ಲ ಅದು ಯಾವಾಗ ವಿಮೆನ್ ಇರ್ತಾರೆ ಅವಾಗ
ಪ್ರಿಫರೇಬ್ಲಿ ಲೇಡಿ ಮ್ಯಾಜಿಸ್ಟ್ರೇಟ್ ಅಂತಲೇ ಬಂದಿದೆ ಲಾ ಅಲ್ಲಿ. ಸೊ ದಿಸ್ ಈಸ್ ಅಗೇನ್ ನಿಮಗೆ ಹೇಳಿದೆ ಅಲ್ವಾ, ಯಾ ಪೊಲೀಸರನ್ನ ಹೆಣ್ಮಕ್ಳು ಅವರು ಆಲೋಚನೆ ಮಾಡೋದೇ ಬೇರೆ ಥರ ಇರುತ್ತೆ. ಸೊ ಟು ಅವಾಯ್ಡ್ ದ್ಯಾಟ್, ಟು ಹ್ಯಾವ್ ದ್ಯಾಟ್ ಸೆನ್ಸ್ ಆಫ್ ಸೆಕ್ಯೂರಿಟಿ, ಅವರು ಒಂದು ಇವ್ರ ಮುಖಾಂತರನೇ ಲೇಡಿ ಜಡ್ಜ್ ಮುಂದೆ ಮತ್ತು ಲೇಡಿ ಡಾಕ್ಟರ್ ಮುಂದೆನೇ ಇದೆಲ್ಲ ಆಗಲಿ ಅಂತ ಲಾ ಅಲ್ಲಿ ತಂದಿದ್ದಾರೆ. ಅನದರ್ ಪಾಯಿಂಟ್ ದ್ಯಾಟ್ ಐ ವುಡ್ ವಾಂಟ್ ಟು ಟಾಕ್ ಅಬೌಟ್ ಈಸ್ ಟೇಕಿಂಗ್ ಸ್ಟೇಟ್ಮೆಂಟ್ ಆಫ್ ಎನಿ ಸೀನಿಯರ್ ಸಿಟಿಸನ್ ಆರ್ ವಿಮೆನ್, ಅವ್ರ ಮನೆಗೆ ಹೋಗಿ ತಗೋಬೇಕು ಅಂತ ಲಾ ಸ್ಟಿಪ್ಯುಲೇಟ್ ಮಾಡಿದೆ. ಹಿಂದೆ ನಾವು ಸ್ಟೇಷನ್ಗೆ ಕರೆಸ್ತಾ ಇದ್ವಿ ಅವ್ರಿಗೆ, ನೀವು ಬಂದು ಅಂದರೆ ಯಾವಾಗ ಆಫ್ಟರ್ ಸನ್ರೈಸ್ ಬಿಫೋರ್ ಸನ್ಸೆಟ್ ಅದನ್ನು ಕಳಿಸ್ಕೊಟ್ಟಿದ್ದಾರೆ, ಅದನ್ನು ಹೇಳಿದ್ದಾರೆ. ಇವಾಗ ವಿ ಓನ್ಲಿ ಹ್ಯಾವ್ ಟು ಗೋ ಟು ದೇರ್ ಹೌಸ್ ಆ್ಯಂಡ್ ವಿ ನೀಡ್ ಟು ಟೇಕ್ ದ ಸ್ಟೇಟ್ಮೆಂಟ್. ಸೊ ಅವರ ಒಂದು ಸೆಕ್ಯೂರಿಟಿಗೋಸ್ಕರ ಅದನ್ನು ಮಾಡಿಕೊಡಲ್ಲ. ಪಾಯಿಂಟ್ ವಿಚ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಇನ್ ದಿ ಲಾ. ಸೊ ಬ್ರಾಡ್ಲಿ ದೀಸ್ 10 ಪಾಯಿಂಟ್ಸ್ ಐ ವಾಂಟೆಡ್ ಟು ಬ್ರಿಂಗ್ ಟು ಯುವರ್ ನೋಟಿಸ್. ನಮ್ಮ ಲಾ ಅಲ್ಲಿ ಇತ್ತೀಚಿನ ದಿನಗಳಲ್ಲಿ ಯಾವ ರೆಲೆವೆಂಟ್ ಇದಾವೆ ಅವನ್ನ, ಯಾಕಂದ್ರೆ ನಾವು ನಿಮಗೆ ಸೆಕ್ಷನ್ಗಳು ಹೇಳೋದ್ರಿಂದ ಅಥವಾ ನಿಮಗೆ ಡೀಟೇಲ್ ಆಗಿ ವರ್ಡ್ ಟು ವರ್ಡ್ ನಿಮಗೆ ಓದೋದ್ರಿಂದ ಐ ಫೀಲ್ ಇಟ್ ಮೇ ನಾಟ್ ಬಿ ಆಸ್ ಎಫೆಕ್ಟಿವ್. ಈಗ ನಿಮಗೆ ನಾನು ಈ ಬ್ರಾಡ್ ಪಾಯಿಂಟ್ಸ್ ಹೇಳಿದ್ದೀನಿ, ಈ ಪಾಯಿಂಟ್ಸನ್ನ ನೀವು ನಿಮ್ಮ ದೈನಂದಿನ ದಿನಗಳಲ್ಲಿ ಅಪ್ಲೈ ಮಾಡ್ಕೋಬಹುದು. ವಾಟ್ ಪಾಯಿಂಟ್ಸ್ ಐ ಹ್ಯಾವ್ ಚೋಸನ್, ದೀಸ್ ಪಾಯಿಂಟ್ಸ್ ವಿಲ್ ಹೆಲ್ಪ್ ಇನ್ ಅವರ್ ಡೇ ಟು ಡೇ ಲೈಫ್, ನಮ್ಮ ದಿನನಿತ್ಯ ಕಾರ್ಯಕ್ರಮಗಳಲ್ಲಿ ಅದು ನಮಗೆ ಹೆಲ್ಪ್ ಮಾಡುತ್ತೆ. ಅದನ್ನು ಸ್ಪೆಸಿಫಿಕ್ ಆಗಿ ತಗೊಂಡು ನಿಮ್ಮ ಗಮನಕ್ಕೆ ತರೋದಕ್ಕೆ ನೋಡಿದ್ದೀನಿ. ಒನ್ ಮೋರ್ ಪಾಯಿಂಟ್ ಐ ವುಡ್ ಲೈಕ್ ಟು ಮೆನ್ಷನ್, ಆಲ್ ಆಫ್ ದೀಸ್ ಪಾಯಿಂಟ್ಸ್ ಮೇ ಬಿ ಚಾಲೆಂಜ್ಡ್ ಇನ್ ದ ಕೋರ್ಟ್ ಆಫ್ ಲಾ ಇನ್ ದ ಕಮಿಂಗ್ ಡೇಸ್. ಪ್ರತಿ ಒಂದು ಪಾಯಿಂಟನ್ನು ಇನ್ ದ ಕೋರ್ಟ್ ಆಫ್ ಲಾ ಇಟ್ ಮೇ ಬಿ ಚಾಲೆಂಜ್ಡ್. ಆವಾಗ ಮತ್ತೆ ಬೇರೆ ಥರ ಏನೋ ಒಂದು ಡೈರೆಕ್ಷನ್ ಬರ್ಬೋದು ನಮ್ಮ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟಿಂದ, ಅದನ್ನು ನಾವು ಫಾಲೋ ಮಾಡಬೇಕಾಗುತ್ತೆ. ಇದು ಆ್ಯಸ್ ಆಫ್ ಟುಡೇ, ಇವತ್ತಿನ ಏನು 26/7/2024 ಲೆಕ್ಕಕ್ಕೆ ನಾನು ಇದು ಹೇಳ್ತಿರೋದು ಅನ್ವಯ ಆಗ್ಬೋದು. ಅಗೇನ್ ಇನ್ ದ ಕಮಿಂಗ್ ಡೇಸ್ ಇಟ್ ಮೇ ಬಿ ಚೇಂಜ್ಡ್, ಇಟ್ ಮೇ ಬಿ ರಿವೈಸ್ಡ್ ಫಾರ್ ದಿ ಬೆಟರ್, ನಮಗೆ ಇನ್ನು ಅನುಕೂಲಕ್ಕಾಗಿ ಅದನ್ನು ಚೇಂಜ್ ಮಾಡ್ಬೋದು. ಸೊ ದೀಸ್ ಆ್ಯಂಡ್ ಇದರ ಜೊತೆಗೆ ನಮ್ಮ ಬಿ ಎನ್ ಎಸ್ ಅಲ್ಲಿ ಇವಾಗ ಏನು ಮಾಡಿದ್ದಾರೆ, ತುಂಬ ಸೆಕ್ಷನ್ಗಳು ಇದ್ವು, ಆ ತುಂಬ ಸೆಕ್ಷನ್ಗಳಲ್ಲಿ ಈಗ ಕೆಲವು ಫಾರ್ ಎಕ್ಸಾಂಪಲ್ ನಮಗೆ ಸಿಂಪಲ್ ಹರ್ಟು ಅದಕ್ಕೆ ಒಂದು 323 ಹಿಡಿದು 326 ತನಕ ಹೋಗವು, ಅವು ಬರೇ ಹೊಡೆದ್ರೆ ಕೈಯಲ್ಲಿ ಹೊಡೆದ್ರೆ ವೆಪನ್ ತಗೊಂಡು ಹೊಡೆದ್ರೆ ವೆಪನ್ ತಗೊಂಡು ಹೊಡೆದು ಗ್ರೀವಿಯಸ್ ಆಗಿ ಇಂಜುರಿ ಆದರೆ. ಸೊ ಈ ಥರ ಪ್ರತಿಯೊಂದೂ ಅವರು ಒಂದೊಂದು ಸೆಕ್ಷನ್ ಕೊಟ್ಕೊಂಡು ಹೋಗಿದ್ರು. ಇವಾಗ ಬಿ ಎನ್ ಎಸ್ ಅಲ್ಲಿ ಏನು ಮಾಡಿದ್ದಾರೆ, ಅದನ್ನೆಲ್ಲ ಸಬ್ ಸೆಕ್ಷನ್ಸ್ ಆಗಿ ಹಾಕ್ಬಿಟ್ಟಿದ್ದಾರೆ. ಸೊ ಕ್ಲಾಸ್ 1, 2, 3, 4 ಈ ಥರ ಮಾಡಿದ್ದಾರೆ. ಸೊ ಅವಾಗ ಏನಾಗುತ್ತೆ, ಕಂಡೆನ್ಸ್ ಆಗುತ್ತೆ. ಸೊ ಆ್ಯನ್ ಎಕ್ಸಾಂಪಲ್, ಇವಾಗ ನಮ್ದು ಅದೇನು ಗ್ರೀವಿಯಸ್ ಇಂಜುರಿ ಅಂತ ಇತ್ತು, ನಮ್ಮ ಸಿಂಪಲ್ ಹರ್ಟ್ ಏನಿತ್ತು, ನಮ್ಮ 323 to 326 or 327 ತನಕ ಹೋಗೋದನ್ನ ಇವಾಗ ಇಟ್ ಹ್ಯಾಸ್ ಕಮ್ ಅಂಡರ್ 118 ಒಳಗೇನೆ 1, 2, 3, 4 ಥರ ಬಂದಿದೆ. ಸೊ ಎಕ್ಸಾಂಪಲ್ ಕೊಡ್ತಾ ಇರೋದು ಈ ಥರ ಒಂದು ಹಲವಾರು ವಿಚಾರಗಳನ್ನು ಅವರು ಒಂದೇ ಸಬ್ ಸೆಕ್ಷನಲ್ಲಿ ತಂದಿದ್ದಾರೆ. ಏನಕ್ಕೆ ತಂದಿದ್ದಾರೆ, ಟು ಅವಾಯ್ಡ್ ಕನ್ಫ್ಯೂಷನ್. ಆ್ಯಂಡ್ ಆನ್ ಅದರ್ ನ್ಯೂ ಆಸ್ಪೆಕ್ಟ್ ವಿಚ್ ಹ್ಯಾಸ್ ಬೀನ್ ಇಂಟ್ರೊಡ್ಯೂಸ್ಡ್ ಇನ್ ಬಿ ಎನ್ ಎಸ್ ಆ್ಯಸ್ ಅ ಫಾರ್ಮ್ ಆಫ್ ಪನಿಷ್ಮೆಂಟ್ ಈಸ್ ಕಮ್ಯುನಿಟಿ ಸರ್ವಿಸ್. ನೀವು ಇದನ್ನು ಯು ಎಸ್ ಅಲ್ಲಿ, ಯು ಕೆ ಅಲ್ಲಿ ಕೇಳಿರ್ಬೋದು, ಕಮ್ಯುನಿಟಿ ಸರ್ವಿಸ್ ಅಂತ 10 hours, 100 hours, 300 hours ಕಮ್ಯುನಿಟಿ ಸರ್ವಿಸನ್ನು. ಕಮ್ಯುನಿಟಿ ಸರ್ವಿಸ್ ಅಂದರೆ ಏನು, ದ ಜಡ್ಜ್ ಈಸ್ ಫ್ರೀ ಟು ಸ್ಪೆಸಿಫೈ ಎನಿ ಸರ್ವಿಸ್ ಆ್ಯಸ್ ಕಮ್ಯುನಿಟಿ ಸರ್ವಿಸ್. ಅವನು ಹೋಗ್ಬಿಟ್ಟು ರೋಡ್ನಲ್ಲಿ ಇರೋ ಇದನ್ನು ತೆಗಿ ಅಂದರೆ ದಟ್ ಆಲ್ಸೋ ಈಸ್ ಅ ಕಮ್ಯುನಿಟಿ ಸರ್ವಿಸ್. ಅನ್ನು ರೋಡಲ್ಲಿರೋ ಕಸನ ನೀನು ತೆಗಿ ಅಂತ ಅಂದರೆ ದಟ್ ಆಲ್ಸೋ ಈಸ್ ಕಮ್ಯುನಿಟಿ ಸರ್ವಿಸ್. ಇಲ್ಲ ನೀವು ಹೋಗ್ಬಿಟ್ಟು ಓಲ್ಡ್ ಏಜ್ ಹೋಮಲ್ಲಿ ಕೆಲಸ ಮಾಡು ಅಂದರೆ ಅದೂ ಕಮ್ಯುನಿಟಿ ಸರ್ವಿಸ್. ಸೊ ಇಟ್ ಈಸ್ ಲೆಫ್ಟ್ ಟು ದ ಡಿಸ್ಕ್ರಿಷನ್ ಆಫ್ ದಿ ಜಡ್ಜ್ ಅದನ್ನು ಕೊಡೋದಕ್ಕೆ. ಆ ಕಮ್ಯುನಿಟಿ ಸರ್ವಿಸ್ ಕೂಡ ದಿಸ್ ಈಸ್ ಅ ರಿಫಾರ್ಮೇಟಿವ್ ವೇ ಆಫ್ ಜಸ್ಟಿಸ್. ರಿಫಾರ್ಮ್, ಈಗ ಒಬ್ಬ ಯಾರು ಅಪರಾಧಿ ಇದ್ದಾನೆ ಅವನ್ನ ರಿಫಾರ್ಮ್ ಮಾಡೋದಕ್ಕೆ, ಯಾಕಂದರೆ ಈ ಥರ ಅವನು ಕೆಲಸ ಮಾಡಿದಾಗ ಅವನಿಗೆ ಮನವರಿಕೆ ಆಗುತ್ತೆ. ಅವನಿಗೆ ಜೈಲಿಗೆ ಕಳಿಸ್ಬೇಕು ಅಂತ ಇಲ್ಲ, ಕೆಲವಿಗೆ ಅವನು ಈ ಥರ ಕಮ್ಯುನಿಟಿ ಸರ್ವಿಸ್ ಮಾಡಿ ಅವನಿಗೆ ಎಂಪತಿ ಬೆಳೆಸೋದು, ಅವನಿಗೂ ಆಯ್ತಪ್ಪ ಇಷ್ಟು ಕಷ್ಟ ಬೇರೆಯವ್ರಿಗೂ ಆಗುತ್ತೆ, ನಾನೂ ಒಂದು ಸ್ವಲ್ಪ ಇದ್ರ ಬಗ್ಗೆ ಅರಿವನ್ನ
ತಿಳ್ಕೋಬೇಕು ಅನ್ನೋದಕ್ಕೆ. ಸೊ ದಟ್ ರಿಫಾರ್ಮೇಟಿವ್ ಫಾರ್ಮ್ ಆಫ್ ಜಸ್ಟಿಸನ್ನು ಮೈಗೂಡಿಸೋದಕ್ಕೆ ಈ ಒಂದು ಕಮ್ಯುನಿಟಿ ಸರ್ವಿಸನ್ನು ಬಿ ಎನ್ ಎಸ್ ಅಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ದೀಸ್ ಆರ್ ದಿ ಮೇನ್ ಪಾಯಿಂಟ್ಸ್ ವಿಚ್ ಐ ಜಸ್ಟ್ ವಾಂಟೆಡ್ ಟು ಬ್ರಿಂಗ್ ಇಟ್ ಯು. ಐ ಕ್ಯಾನ್ ಗೋ ಆನ್ ಫಾರ್ ಅವರ್ಸ್, ಬಟ್ ಅವರ್ಸ್ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ. ಇಟ್ ಈಸ್ ಆಲ್ ಬಿಕಾಸ್ ಇಟ್ ಇಸ್ ಅ ಕಂಟಿನ್ಯೂಸ್ಲಿ ಎವಾಲ್ವಿಂಗ್ ಪ್ರೋಸೆಸ್. ಇನ್ನೂ ಒಂದು ವಿಚಾರ ನಿಮ್ಮ ಗಮನಕ್ಕೆ, ವಾಟ್ ಐ ವಾಂಟ್ ಟು ಟೆಲ್ ಇಸ್ ವಿ ಆರ್ ಆಲ್ಸೋ ಲರ್ನಿಂಗ್. ನಮಗೂ ಕೂಡ ಯು ಕ್ಯಾನ್ ಟೇಕ್ ಮೈ ಇನ್ಸ್ಪೆಕ್ಟರ್ಸ್, ದೇ 20 ವರ್ಷ ಅವರು ಹಳೆ ಲಾನ ಮಾಡಿದ್ದಾರೆ ಅವರು. ಈಗ ಸಡನ್ ಆಗಿ ವೆನ್ ವಿ ಹ್ಯಾವ್ ಟು ಶಿಫ್ಟ್ ಟು ದ ನ್ಯೂ ಲಾ, ಇಟ್ ವಿಲ್ ಟೇಕ್ ಅಸ್ ಸಮ್ ಟೈಮ್. ಸೊ ವಿ ಆರ್ ಆಲ್ಸೋ ಎವರ್ ಎವಾಲ್ವಿಂಗ್. ನಾವು ಕೂಡ ಇವಾಗ ಕಂಟಿನ್ಯೂಸ್ ಆಗಿ ಎವಾಲ್ವ್ ಆಗ್ತಾ ಇದ್ದೀವಿ. ಆಲ್ರೆಡಿ ಸುಮಾರು ಒಂದು 8 ವರ್ಕ್ಶಾಪ್ಸ್ ನಮ್ಮ ಡಿಸ್ಟ್ರಿಕ್ಟಲ್ಲಿ ಫ್ರಮ್ ಕಾನ್ಸ್ಟೇಬಲ್ ಟು SP ನಾವು ಮಾಡಿದ್ದೀವಿ ಇನ್ ದ ಲಾಸ್ಟ್ 3 ಮಂತ್ಸ್. ಅದರ ಜೊತೆಗೆ ವಿ ಹ್ಯಾವ್ ಆಲ್ಸೋ ಕಂಟಿನ್ಯೂಸ್ಲಿ ಎವ್ರಿ ಮಂತ್ 1 or 2 ವರ್ಕ್ಶಾಪ್ಸ್ ಇದ್ರ ಬಗ್ಗೆನೇ ಆನ್ಲೈನ್ ಮುಖಾಂತರ ಎಕ್ಸ್ಪರ್ಟ್ಸ್ನ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಸೊ ಇಟ್ ಈಸ್ ಅ ಕಂಟಿನ್ಯೂಸ್ಲಿ ಎವಾಲ್ವಿಂಗ್ ಪ್ರೋಸೆಸ್. ಆ ಟೈಮಲ್ಲಿ ನಾವು ಆಲ್ರೆಡಿ ಜಡ್ಜ್ಗಳ ಜೊತೆ ಮತ್ತು ನಮ್ಮ ಲಾಯರ್ಸ್ ಜೊತೆ, ನಮ್ಮ PP ಜೊತೆ, ಪ್ರಾಸಿಕ್ಯೂಷನ್ ಜೊತೆ ವಿ ಹ್ಯಾವ್ ಹ್ಯಾಡ್ ಒನ್ ಡಿಸ್ಕಷನ್ ವೇರ್ ಆಲ್ ಆಫ್ ಅಸ್ ಆರ್ ಲರ್ನಿಂಗ್. ನಾವು ಇಷ್ಟು ಜನ ಇವಾಗ ವಿ ಆರ್ ಲರ್ನಿಂಗ್ ಅದನ್ನು. ಇಟ್ ಈಸ್ ಗೋಯಿಂಗ್ ಟು ಬಿ ಎ ಕಂಟಿನ್ಯೂಸ್ ಪ್ರೋಸೆಸ್. ಆ ಒಂದು ವಿಚಾರನೂ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ದ್ಯಾಟ್ ಇಟ್ ವಿಲ್ ಟೇಕ್ ಸಮ್ ಟೈಮ್, ಹೆನ್ಸ್ ವಿ ಯು ಆಲ್ಸೋ ನೀಡ್ ಟು ಬಿ ಕೈಂಡ್ ಆನ್ ಅಸ್. ಸಪೋಸ್ ದೇರ್ ಇಸ್ ಸಮ್ ಮಿಸ್ಟೇಕ್ ಸಮ್ವೇರ್ ಆರ್ ಸಮ್ ಹೇಳಬೇಕಾದ್ರೆ ಏನೋ ಒಂದು ಸ್ವಲ್ಪ ಮೇಲೆ ಕೆಳಗೆ ಆಗಿದ್ರೂ ಸ್ವಲ್ಪ ಬೆನಿಫಿಟ್ ಆಫ್ ಡೌಟನ್ನು ನಮಗೆ ಕೊಡಿ. ಕೊಡ್ತೀರಾ, ಧೈರ್ಯ ಇದೆ, ಆದರೂ ಹೇಳೋದು ನನ್ನ ಕರ್ತವ್ಯ, ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದೀಸ್ ಆರ್ ದ ಮೇನ್ ಪಾಯಿಂಟ್ಸ್ ಐ ಜಸ್ಟ್ ವಾಂಟೆಡ್ ಟು ಡಿಸ್ಕಸ್ ವಿತ್ ಯು. ನಿಮ್ಮೆಲ್ಲರಿಗೂ, ನಿಮ್ಮ ಎಲ್ಲರ ವಿಶ್ವಾಸದಿಂದ, ನಿಮ್ಮ ಎಲ್ಲರ ಏನು ಜೊತೆಗೆ ಒಂದು ಕೈಲಾದಷ್ಟು ಜನರಿಗೆ ಒಳ್ಳೆ ಕೆಲಸ ಮಾಡೋಣಂತೆ. ನಿಮಗೆ ಏನೇ ವಿಚಾರ ಇದ್ದರೂ ಕೈಂಡ್ಲಿ ಬ್ರಿಂಗ್ ಇಟ್ ಟು ಮೈ ನೋಟಿಸ್. ಸಮಟೈಮ್ಸ್ ಐ ಮೇ ನಾಟ್ ಪಿಕ್ ಅಪ್ ಯುವರ್ ಕಾಲ್. ಐ ಹ್ಯಾವ್ 9 ಮಿಸ್ಡ್ ಕಾಲ್ಸ್ ಕರೆಂಟ್ಲಿ ವಿಚ್ ಐ ಹ್ಯಾವ್ ಟು ಕಾಲ್ ದೆಮ್ ಬ್ಯಾಕ್. ಜನರಲಿ ಐ ಡೂ ಕಾಲ್ ದೆಮ್ ಬ್ಯಾಕ್, ಸಮಟೈಮ್ಸ್ ಇಟ್ ಮೇ ನಾಟ್ ಹ್ಯಾಪನ್. ಒಂದು ವಾಟ್ಸ್ಆ್ಯಪ್ ಮೆಸೇಜ್ ಕೂಡ ಹಾಕಿ. ಮೈನ್ ಐ ಆಮ್ ಆ್ಯಕ್ಟಿವ್ ಆನ್ ವಾಟ್ಸ್ಆ್ಯಪ್. ಏನೇ ಬಂದರೂ ಐ ವಿಲ್ ನಾಟ್ ಲೀವ್ ಇಟ್, ಐ ವಿಲ್ ಅಟೆಂಡ್ ಟು ಇಟ್. ಐ ಮೇ ನಾಟ್ ರಿಪ್ಲೈ ಟು ಯು, ಬಟ್ ದ ಇಶ್ಯೂ ವಿಲ್ ಬಿ ಅಟೆಂಡೆಡ್. ಸೊ ದ್ಯಾಟ್ ಆ ವಿಚಾರ ಕೂಡ ನಿಮಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಲುಕಿಂಗ್ ಫಾರ್ವರ್ಡ್ ಟು ಬರುವ ದಿನಗಳಲ್ಲಿ ನಿಮ್ಮ ಜೊತೆ ಒಟ್ಟಿಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ನನಗೆ ಒಂದು ಭರವಸೆ ಇದೆ. ನೀವೆಲ್ಲರೂ ನನಗೆ ಭುಜ ಕೊಟ್ಟು ನಿಲ್ತೀರಾ, ನಮ್ಮ ಜನಕ್ಕೆ ಒಂದು ಭುಜ ಕೊಟ್ಟು ನಿಲ್ತೀರಾ ಅನ್ನೋ ಒಂದು ಏನೋ ವಿಶ್ವಾಸ ನನಗಿದೆ. ಆ್ಯಂಡ್ ಒನ್ಸ್ ಅಗೇನ್ ಐ ವುಡ್ ಲೈಕ್ ಟು ಥ್ಯಾಂಕ್ ಆಲ್ ಆಫ್ ಯು. ಐ ವುಡ್ ಲೈಕ್ ಟು ಥ್ಯಾಂಕ್ ಯುವರ್ ಎಂಟೈರ್ ನಿಮ್ಮ ಸಂಘದಲ್ಲಿರೋ ಪ್ರತಿಯೊಬ್ಬರಿಗೂ ನಾನು ಒಂದು ಹಾರ್ಟ್ ಫೆಲ್ಟ್ ವೈಯಕ್ತಿಕವಾಗಿ ಮತ್ತು ವ್ಯವಹಾರಿಕವಾಗಿ ನಾನು ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.